ಅವರವರ ಮನೋಭಾವದಂತೆ ಅವರ ಅವರ ದೃಷ್ಟಿಯು ಬೇರೆ. ಕವಿಯ ಕಣ್ಣಿಗೆ ಚಂದ್ರ ಹೆಂಡತಿಯ ಮೋರೆ, ಆಡುವ ಮಕ್ಕಳಿಗೆ ಶಶಿ ಬಾಂದಳದ ಚೆಂಡು, ವಿಜ್ಞಾನಿಗಳಿಗೆ ಬರೀ ಕಲ್ಲುಗುಂಡು ಅಂಥೇಳಿ. ಅಷ್ಟೊತ್ತಿಗೆ ಒಂದು ಮಗು ಮಸಿ ಹಿಡ್ಕೊಂಡು ಇದ್ದಲು ಹಿಡ್ಕೊಂಡು ಗೋಡೆಗೆ ಈಚೋದು. ಅವಾಗ ಹಿಂದಿನ ತಾಯಿ ನೋಡ್ತಾ ಇರೋದು, ಯಾರೋ ಒಬ್ಬ ಹೇಳೋದು, ನಿಮ್ಮ ಮಗು ಗೋಡೆಗೆ ಈಚುತ್ತಿದ್ದಾನೆ ಎಂದರೆ ಅವನು ಬೆಳೆಯುತ್ತಿದ್ದಾನೆ ಎಂದರ್ಥ. ಅವನಿಗೆ ಹಾರ್ಲಿಕ್ಸ್ ಕೊಡಿ. ಗೋಡೆಗೆ ಈಚರು ಯಾರು ಹಾರ್ಲಿಕ್ಸ್ ಕೊಡ್ತಾರ? ಅದೇ ನಮ್ಮ ಅಪ್ಪ ಯಾರು ಕಪಾಲ್ ಕಪಾಲಿ ಕೊಡ್ತಿದ್ದೀರಿ. ಹಾರ್ಲಿಕ್ಸ್ ಅಲ್ಲ, ನೀರು ಕೊಡೋದಲ್ಲ, ಗಂಜಿ ತೇಳಿಯೂ ಕೊಡೋದಲ್ಲ. ಹಾಂ, ಜೋಲಿ ತೂಗುವಾಗ ನಮ್ಮಲ್ಲಿ ಹಿಂದೆ ಹೆಣ್ಣು ಮಕ್ಕಳೆಲ್ಲ ಮನಸ್ಸಲ್ಲಿರುವುದನ್ನು ಹೊರಗೆ ಹಾಕ್ತಿದ್ರು. ಒಳ್ಳೆ ಸಾಹಿತಿಗಾರರು, ಜಗತ್ತಿನ ಅತಿ ದೊಡ್ಡ ಸಾಹಿತಿ ಯಾರು ಕೇಳಿದರೆ, ಕವಯತ್ರಿ ಯಾರು ಕೇಳಿದರೆ, ಅದು ಜಾನಪದ ಇರ್ಬೋದು ಮತ್ತೊಂದಿರ್ಬೋದು, ಅದು ತಾಯಿ ಬಿಟ್ಟರೆ ಮತ್ತಾರೂ ಅಲ್ಲ. ಹೆಣ್ಣೆ ಜಗತ್ತಿನ ಅತಿ ದೊಡ್ಡ ಸಾಹಿತಿ ಅಂದರೆ ಅದು ಹೆಣ್ಣು, ಮತ್ತಾರೂ ಅಲ್ಲ. ಮಗು ಹೊಟ್ಟೆಯಲ್ಲಿರುವಾಗಲೇ ಹಾಡನ್ನು, ಜಾನಪದವನ್ನು, ಸಾಹಿತ್ಯವನ್ನು ತಾಯಿ ಕಲಿಸ್ತಾ ಇರ್ತಾಳೆ. ಇವರನ್ನು ನಾನು ಏನೆಂದು ಪರಿಚಯಿಸಿಕೊಡಲಿ ಅಂದರು. ಅಷ್ಟೊತ್ತಿ ನನಗೆ ಹೆದರಿಕೆ ಆಯಿತು, ಇವರು ಏನೆಂದು ಪರಿಚಯಿಸ್ತಾರೋ ಅಂದೇಳಿ. ಆದರೆ ಇದ್ದದ್ದನ್ನು ಹೇಳಿದ್ದಾರೆ, ಖುಷಿಯಾಯಿತು. ಇರಲಿ, ಆಗ ಹೇಳಿದ್ರು ಅವರು ತುಂಬ ಜಿಲ್ಲೆಗಳಿಂದ ಮಕ್ಕಳು ಬಂದಿದ್ದಾರೆ ಅಂತೇಳಿ. ಕುಂದಾಪುರದವರಿಗೆ ಎಷ್ಟಿದ್ರಿ ಮಕ್ಕಳೇ ನೀವು? ಕುಂದಾಪುರ ಬದಿಯವರು ಇದ್ರಿ. ಮತ್ತು ಶಿರ್ಸಿ ಆ ಬದಿಯವರು? ಹುಬ್ಬಳ್ಳಿ, ಹುಬ್ಬಳ್ಳಿ ಯಾವುದಮ್ಮ? ತುಂಬ ಜನ ಹುಬ್ಬಳ್ಳಿಯವರಾ? ಅವರಿಗೆ ಕೈ ಎತ್ತಲಿಕ್ಕೆ ಹೆದರಿಕೆ ಆಯ್ತೇನು. ಹುಬ್ಬಳ್ಳಿ ಯಾಕೆಂದ್ರೆ ನಾನು ಒಂದು 10 ವರ್ಷ ಹುಬ್ಬಳ್ಳಿಯಲ್ಲಿದ್ದೆ, ಅದಕ್ಕೆ ಹುಬ್ಬಳ್ಳಿ ಅಂತ ಕೇಳೋದು ನಾನು ಯಾವತ್ತು. ಯಾಕಂದರೆ ಮತ್ತೊಂದು ಏನು ಕೇಳಿದ್ರೆ, ಈ ಹಬ್ಬ ನಾವಿಲ್ಲಿ ಏನು ನಾವು ಇಲ್ಲಿ ಆಚರಿಸಿದ್ವಿ, ಬಹುಶಃ ಅಂಥ ಸಿಸ್ಟಮ್ಗಳು ನಿಮ್ಮಲ್ಲಿಲ್ಲ. ದೀಪಾವಳಿ ಆಚರಣೆಗಳೇ ಉತ್ತರ ಕರ್ನಾಟಕ ಹೋದಂಗೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ನಾವಿಲ್ಲಿ ಗೋಪೂಜೆ ಮಾಡ್ದಂಗೆ ಗೋಪೂಜೆ ಮಾಡಿ ಮರು ದಿವಸ ಆ ಸೆಗಣಿಯ ಮುದ್ದೆಯನ್ನು ತಂದು ಅದಕ್ಕೇನೋ ಒಂದು ಗಿಡ, ಅದರ ಹೆಸರು ನೆನಪೋಯ್ತಂಗೆ, ಅದನ್ನಿಟ್ಟು ಅದಕ್ಕೆ ಪೂಜೆ ಮಾಡಿ ಅದನ್ನೆಲ್ಲ ಮಾಡುವಂಥ ಕ್ರಮ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಕೂಡ ಇದೆ. ಅಂದರೆ ನೀವು ಹೇಗೇ ಮಾಡಿ ಆಚರಿಸಿ ಹಬ್ಬವನ್ನು, ಬೀದರ್ನಲ್ಲಿ ಬೇಕಾದ್ರೆ ಆಚರಿಸಿ, ಕೋಲಾರದಲ್ಲಿ ಬೇಕಾದ್ರೆ ಆಚರಿಸಿ, ಬೆಂಗಳೂರಲ್ಲಿ ಬೇಕಾದ್ರೆ ಆಚರಿಸಿ, ಕುಂದಾಪುರದಲ್ಲಿ ಬೇಕಾದ್ರೆ ಆಚರಿಸಿ, ಶಿರ್ಸಿಯಲ್ಲಿ ಬೇಕಾದರೆ ಆಚರಿಸಿ, ಈ ಸಿದ್ದಾಪುರ ಈ ಕಡೆ ಎಲ್ಲ ಆಚರಿಸಿದ್ರು ಅಡ್ಡಿಲ್ಲ. ಹಬ್ಬದ ಉದ್ದೇಶ ಒಂದೇ, ನಾವೆಲ್ಲರೂ ಒಂದು ಅಂಥೇಳಿ ತೋರಿಸೋದು, ಅಥವಾ ಮನಸ್ಸಿನ ಸಂತೋಷವನ್ನು ಹೊರಗೆ ಹಾಕುವುದೇ ಹಬ್ಬದ ಉದ್ದೇಶ, ಬಿಟ್ಟರೆ ಮತ್ತೇನೂ ಅಲ್ಲ. ಹಬ್ಬದಲ್ಲಿ ನೀವು ಶಾಲೆಯಲ್ಲಿ ಕಲಿಯುವ ಹಾಗೆ ಹೇಳಲಿಕ್ಕೆ ಹೋದರೆ ರಾಷ್ಟ್ರೀಯ ಹಬ್ಬ, ರಾಷ್ಟ್ರೀಯ ಹಬ್ಬದಲ್ಲಿ ಪ್ರಜಾಪ್ರಭುತ್ವ ಮೌಲ್ಯವನ್ನು ಮಾತ್ರ ಬಿತ್ತಲಿಕ್ಕಿರ್ತದೆ. ನಮಗೆ ಯಾವುದು ನಾವು ಫ್ಲ್ಯಾಗ್ ಹೋಯಿಸ್ಟಿಂಗ್ ಅಂತ ಮಾಡ್ತೇವೋ ಅದನ್ನು ರಾಷ್ಟ್ರೀಯ ಹಬ್ಬ ಅಂತ ಕರಿತೇವೆ. ಆವಾಗ ನಾವು ರಾಷ್ಟ್ರೀಯ ಮೌಲ್ಯಗಳನ್ನು, ಯಾರು ನಮ್ಮನ್ನು, ಅದು ಯಾರು ಸೌಂಡ್ ಸಿಸ್ಟಮಲ್ಲಿ ವಾಲ್ಯೂಮ್ ಕೊಟ್ರಿಯಾ, ವಾಲ್ಯೂಮ್ ಬೇಡ. ಮತ್ತು ಈ ಹಾಲ್ ಒಳಗೆ ನಾನು ಭರತ್ ಶೆಟ್ರ ಹತ್ರ ಮೊದಲೇ ಕೇಳಿದೆ, ಸರ್ ಎಕ್ಕೋ ಆಗುತ್ತಾ ಅಂಥೇಳಿ. ಯಾಕಂದರೆ ನೀವು ವಿದ್ಯಾರ್ಥಿಗಳು ಕೆಲವೊಮ್ಮೆ ಸುಮ್ಮನೆ ಇರುವುದಿಲ್ಲ, ಒಂದು 10 ನಿಮಿಷ ಆದ ಕೂಡಲೇ ನಿಮ್ಮ ಚಾಳಿ ನೀವು ಶುರು ಮಾಡಿಯೇ ಮಾಡ್ತೀರಿ. ಈಗ ಏನು ಭಾಳ ಮಿಲಿಟ್ರಿ ರಿಟೈರ್ಡ್ ಏರ್ಫೋರ್ಸ್ ರಿಟೈರ್ಡ್ ಥರ ಕೈ ಕಟ್ಟಿ ಕೂತೀರಿ, 10-15 ನಿಮಿಷ ಆದ ಮೇಲೆ ನಿಮ್ಮನ್ನು ನೀವು ಶುರು ಮಾಡಿಯೇ ಮಾಡ್ತೀರಿ. ಯಾಕಂದರೆ ನೀವು ಮಕ್ಕಳು, ನೀವು ಹಾಕಿ ಮಾಡದೇ ಇದ್ರೆ ವಿದ್ಯಾರ್ಥಿಗಳೆಲ್ಲ. ನೀವಾದರೂ ಈಗಲೇ ಇಷ್ಟು ಕೂತಿದ್ರಿ, ನಾನಾಗಲೇ ಅವರಲ್ಲಿ ಕೂಗುವಾಗ ಅವ್ರ ಜೊತೆ ನಾನು ಕೂಗ್ತಿದ್ದೆ, ಪುಣ್ಯಕ್ಕೆ ನೀವು ಹೇಳಲಿಲ್ಲ. ಮತ್ತು ಪಿ ಟಿ ಮಾಸ್ಟರ್ ಇದ್ದರೆ ಸರ್ ಇಲ್ಲಿ ಎಲ್ಲಿದ್ದರು, ಬಂದಿರಾ? ಹಾಂ, ಮೇಲೆ ನಿಂತಿರೋರು. ಅವ್ರು ಯಾಕೆ ಮೇಲೆ ನಿಂತಿರು ಕೇಳಿದರೆ, ಭರತ್ ಸರ್ ಹೇಳಿರ್ತಾರೆ ಅವ್ರು ಚಂದ ಮಾತಾಡ್ತಾರೆ, ಮಕ್ಕಳೇ ಒಳ್ಳೆ ನಗಿಸ್ತಾರೆ ಅಂಥೇಳಿ. ಈ ಪಿ ಟಿ ಮಾಸ್ಟರ್ ಅನ್ನೋರು 3 ಜನ ಮೇಲೆ ನಿಂತಿರ್ತಾರೆ, ನಿಮ್ಮನ್ನು ನೋಟೆಡ್ ಮಾಡ್ಕೊಳ್ಳೋದವರು. ನಾಳೆ ಗ್ರೌಂಡಿಗೆ ಬಂದ್ಕೊಳ್ಳಿ. ಏನಾ ನಿನ್ನೆ ದೀಪಾವಳಿ ಹಬ್ಬ ಹೋಗ ಭಾರಿ ನಗುತ್ತಿದ್ಯಲ್ಲ, ಬಾ ಓಡ್ 3 ಸುತ್ತು ಓಡ್. ಅದಕ್ಕೆ ಈ ಆಡಿಯನ್ಸಿಗೆ ಲೈಟ್ ಇಲ್ಲದೇ ಇದ್ದರೆ ಭಾಳ ಒಳ್ಳೆಯದು, ಹೆಚ್ಚಾಗಿ ಆಡಿಯನ್ಸಿಗೆ ಲೈಟ್ ಇಲ್ಲದೇ ಇದ್ದರೆ ಭಾಳ ಒಳ್ಳೇದು. ಯಾಕೆಂದರೆ ಏನಾದರೂ ವಿಷಯವನ್ನು ಹೇಳಿದರೆ ಆ ಮನಸ್ಸಲ್ಲಿದ್ದ ಭಾವನೆಯನ್ನು ಹೊರಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ಇಲ್ಲಾಂದ್ರೆ ಒಂಥರ ಭೂತ ಇದ್ದಿರ್ತಾರ, ಒಂದೇ ಭಾವನೆಯಲ್ಲಿ ಮುಖವನ್ನು ನೋಡ್ಕೊಂಡಿರ್ತೀರಿ ನೀವು. ಆ ಲೈಟ್ ಇಲ್ಲದೇ ಇದ್ದರೆ ಸುಮ್ಮನೆ ನಿಮ್ಮಷ್ಟಕ್ಕೆ ನೀವು, ಅದು ಹುಡುಗರಿಗಿಂತ ಹೆಚ್ಚು ಈ ಹೆಣ್ಣುಮಕ್ಕಳು ತಮ್ಮ ಮನಸ್ಸಲ್ಲಿರುವ ಭಾವನೆಯನ್ನು ನೇರವಾಗಿ ಅವರು ಹೊರಗೆ ಹಾಕೋದಿಲ್ಲ. ಅದಕ್ಕಾಗಿ ಏನಾದರೂ ಪಾಯಿಂಟ್ ಹೇಳಿದಾಗ ನಗು ಬಂದಾಗ ನಗಾಡೋದಿಲ್ಲ, ಹೀಗಂತ ಇರ್ತಾರೆ. ಅಂದರೆ ಡೈರೆಕ್ಟಾಗಿ ಅವರು ವಿಷಯವನ್ನು ಹೊರಗೆ ಹಾಕೋದಿಲ್ಲ. ಅದಕ್ಕಾಗಿ ಈ ಕೆಲವ್ರ ಮನೆಯಲ್ಲೆಲ್ಲ ಆ ಕಾಲದಲ್ಲೆಲ್ಲ ಮಗುವಿನ ತೂಗುವ ಸಿಸ್ಟಮ್ ಇತ್ತು, ಈಗ ಮಗುವಿನ ತೂಗುವುದೇ ಇಲ್ಲ. ಮಗುವಿನ ತೂಗುವುದಿಲ್ಲ ಯಾಕೆ ಹೇಳಿದರೆ, ಮಗು ಒಂದು ಕಡೆ, ಮೊಬೈಲ್ ಒಂದು ಕಡೆ, ಅಮ್ಮ ಒಂದು ಕಡೆ, ಅಪ್ಪ ಒಂದು ಕಡೆ, ಎಲ್ಲೋ ಒಂದು ಕಡೆ. ಮೊದಲೆಲ್ಲ ಮಗುವನ್ನು ಜೋಲಿಗೆ ಹಾಕಿ ತೂಗೋದು. ಜೋಲಿಗೆ ಹಾಕಿ ಯಾಕೆ ತೂಗಬೇಕು ಹೇಳಿದರೆ, ತೊಟ್ಲು ಅದೊಂದು ಆರಾಮದಾಯಕ, ತೊಟ್ಲಕ್ಕಿಂತ ಇನ್ನೊಂದು ಆರಾಮದಾಯಕ ಯಾವುದು ಕೇಳಿದರೆ ಜೋಲಿ. ಆ ಜೋಲಿ ತೂಗುವಾಗ ನಮ್ಮಲ್ಲಿ ಹಿಂದೆ ಹೆಣ್ಣು ಮಕ್ಕಳೆಲ್ಲ ಮನಸ್ಸಲ್ಲಿರುವುದನ್ನು ಹೊರಗೆ ಹಾಕ್ತಿದ್ರು.
ಒಳ್ಳೆ ಸಾಹಿತಿಗಾರ. ಜಗತ್ತಿನ ಅತಿ ದೊಡ್ಡ ಸಾಹಿತಿ ಯಾರು ಕೇಳಿದರೆ, ಕವಯತ್ರಿ ಯಾರು ಕೇಳಿದರೆ, ಅದು ಜಾನಪದ ಇರ್ಬೋದು ಮತ್ತೊಂದು ಇರ್ಬೋದು, ಅದು ತಾಯಿ ಬಿಟ್ಟರೆ ಮತ್ತಾರೂ ಅಲ್ಲ. ಹೆಣ್ಣೆ ಜಗತ್ತಿನ ಅತಿ ದೊಡ್ಡ ಸಾಹಿತಿ ಅಂದರೆ ಅದು ಹೆಣ್ಣು, ಮತ್ತಾರೂ ಅಲ್ಲ. ಮಗು ಹೊಟ್ಟೆಯಲ್ಲಿರುವಾಗಲೇ ಹಾಡನ್ನು, ಜಾನಪದವನ್ನು, ಸಾಹಿತ್ಯವನ್ನು ತಾಯಿ ಕಲಿಸ್ತಾ ಇರ್ತಾಳೆ. ಮಗು ಆ ಜೋಲಿಯಲ್ಲಿ ತೂಗುವಾಗಲೂ ಹಾಗೆ ಅಮ್ಮ ಡೈರೆಕ್ಟ್ ಹೇಳಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಜೋ ಜೋ ಬಾಬು. ಅದು ಬೇಕಾದ್ರೆ ನೀವು ಕರ್ನಾಟಕದ ಯಾವ ಮೂಲೆಯಲ್ಲಿ ಹೋಗಿ, ಇದೊಂದು ಸಾಹಿತ್ಯ ಬದಲಾಗಲಿಲ್ಲ. ಜೋ ಜೋ ಬಾಬು ಯಾರೇ ಆಗಲಿ, ತೋಟಲಲ್ಲಿದ್ದಾಗ ಎಲ್ಲೇ ಹೋಗಲಿ, ಇದೇ ಶಬ್ದ ಜೋ ಬಾಬು ಜೋ ಜೋ. ಮಧ್ಯದ ಸಾಹಿತ್ಯ ಏನಂತ ಯಾರೂ ಕೇಳಬೇಡಿ. ನಮ್ಮನೆಯಲ್ಲಿಗೂ ಈಗಲೂ ಕೂಡ ಜೋ ಜೋ ಅಂತ ಕರೀತಾರೆ, ಏನಂತ ಕರೀತಾರೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಜೋ ಜೋ ಬಾಬು ಆವಾಗ ಆ ತೊಟ್ಲು ತೂಗುವ ಹೆಂಗಸಿಗೆ ಎಲ್ಲಾದರೂ ಅತ್ತೆ ನೋಡ್ರೆ ಆಗದೆ ಇದ್ದರೆ ಅಲ್ಲೊಂದು ಸಾಹಿತ್ಯ ಸೇರಿಸ್ಕೊಂಡು ಜೋ ಜೋ ಬಾಬು ನಮ್ಮನೆ ದರಿದ್ರ ಅತ್ತೆ ಒಂದು ಯಾವತ್ತು ಹೋಗುತ್ತೇನೋ ಜೋ ಜೋ ಬಾಬು ಅಂದರೆ ಹೆಣ್ಣು ಮಕ್ಕಳು ಮನಸ್ಸಲ್ಲಿದ್ದನ್ನು ಡೈರೆಕ್ಟಾಗಿ ಹೊರಗೆ ಹಾಕೋದಿಲ್ಲ, ಇಂಡೈರೆಕ್ಟಾಗಿ ಹೊರಗೆ ಹಾಕ್ತಾರೆ. ಅದು ಎಲ್ಲ ನನಗೆಲ್ಲ ಗೊತ್ತಾದದ್ದು ಕೇಳಿದ್ರೆ ನೆಲ ವರ್ಷದಾಗ, ಬೆಳಿಗ್ಗೆ ನೆಲ ವರ್ಷದಾಗ. ಇಲ್ಲಿ ಟೀಚರ್ಸ್ ಇದ್ದವರಿಗೆ ಅನುಭವ ಇರ್ಬೋದಿಲ್ಲ, ಯಾರು ಟೀಚರ್ಸ್ ಇದ್ದರೆ ನೆಲ ವರ್ಷದಾಗ ಯಾರಾದರೂ ನೆಲ ತುಳಿದ್ರೆ ಅವ್ರಿಗೆ ಎಷ್ಟು ಸಿಟ್ಟು ಬರುತ್ತಂದ್ರೆ ಡೈರೆಕ್ಟಾಗಿ ಹೇಳಲಿಕ್ಕಾಗೋದಿಲ್ಲ. ಅಲ್ಲಿ ಮನೆ ಮೂಲೆಯಲ್ಲಿ ನಾಯಿ ಮಲ್ಕೊಂಡಿದ್ರೆ, ಗೋಡೆ ಮೇಲೆ ಹಲ್ಲಿ ಇದ್ದರೆ, ಹಲ್ಲಿಗೆಲ್ಲ ಹೇಳೋದು ಆ ದರಿದ್ರೆ ಹಲ್ಲಿ ನೋಡು ಮನೆ ಬಿಟ್ಟು ಹೋಗುವುದೇ ಇಲ್ಲ, ಅಲ್ಲೇ ತಿರುಗಾಡ್ತಾ ಇದೆ ಅಂದರೆ ಹೇಳೋದು ಯಾರಿಗೆ, ಅಲ್ಲಿ ನೆಲ ತುಳಿದವರಿಗೆ. ಅದಕ್ಕೆ ಮನಸ್ಸಲ್ಲಿದ್ದದನ್ನು ಹೆಣ್ಣುಮಕ್ಕಳು ಡೈರೆಕ್ಟಾಗಿ ಹೇಳುವುದಿಲ್ಲ ಅಂತ ಹೇಳೋದಕ್ಕಾಗಿ, ಆಡಿಯನ್ಸ್ ಲೈಟ್ ಇಲ್ಲದೆ ಇದ್ರೆ ಒಳ್ಳೇದಂತೇಳಿ ನಾನು ಹೊರಗಡೆ ಪ್ರೋಗ್ರಾಮಿಗೆ ಹೇಳ್ತಿದ್ದೆ. ಆದರೆ ಇದು ಶಾಲೆ ಕಾರ್ಯಕ್ರಮ, ಹಾಗಾಗುವುದಿಲ್ಲ. ನಿಮಗೆಲ್ಲಾದರೂ ಖುಷಿ ಅನಿಸಿದರೆ, ಚಪ್ಪಾಳೆ ತಟ್ಟಬೇಕು ಅನಿಸಿದರೆ ತಟ್ಟಿ, ಈಗಲ್ಲ, ನಾ ಹೇಳಿದ್ಕೊಳ್ಳೆಲ್ಲ ಪುಣ್ಯಾತ್ಮ. ನನ್ಗಣಂಗೆ ಇದ್ದರು ಒಂದು 7-8 ಜನ ಸ್ಟೂಡೆಂಟ್ ಇದ್ರಿ ನೀವು. ನಾನಂತೂ ಶಾಲೆಯಲ್ಲಿ ಭಾಳ ನಿಮ್ಮ ತರುವೆ. ಪುಣ್ಯಕ್ಕೆ ನನಗೆ ಹಾಸ್ಟೆಲ್ ಸಿಗಲಿಲ್ಲ. ಹಾಸ್ಟೆಲ್ ಸಿಕ್ಕಿದ್ರು ಕೂಡ ಬಹುಶಃ ನಾನು ಈಗಲ್ಲ ತುಳಸಿ ಪೂಜೆ ಆಗುವಾಗ ಭಾಳ ವ್ಯಥೆ ಪಡ್ತಿದ್ದೆ. ಯಾಕೆ ಕೇಳಿದರೆ ಇಂಥ ಹಾಸ್ಟೆಲ್ ನನಗೆ ಸಿಗಲಿಲ್ಲಲ್ಲ ಅಂಥೇಳಿ. ಬಹುಶಃ ಮಕ್ಕಳೇ ನೀವು ಅವ್ರು ಆಗಲೇ ಕೇಳಿರಿ, ಎಷ್ಟೋ ತರಿ ಮಾತಾಡ್ತೀರಿ ಅಂದೇಳಿ. ನಾನು ನೀವು ಹೇಳುವಲ್ಲರಿಗೆ ಕೂತ್ಕೊಂಡು ಮಾತಾಡ್ತಿರ್ತೀವಿ ಸರ್, ನಿತ್ಕಂಬಲ್ಲವರಿಗೆ. ಯಾಕಂದರೆ ಬಹುಶಃ ನೀವು ಮನೆಯಲ್ಲಿದ್ದರೂ ಕೂಡ ಇಷ್ಟು ವಿದ್ಯುಕ್ತವಾಗಿ, ಇಷ್ಟು ಅರ್ಥಪೂರ್ಣವಾಗಿ ಇದನ್ನು ಯಾವುದು ನಮ್ಮ ಈ ದೀಪಾವಳಿ ಆಚರಣೆಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಎತ್ತೇನೋ. ಬಹುಶಃ ನಿಮ್ಮೂರಿನ ಸಿಸ್ಟಮ್ ಬೇರೆ ಇರ್ಬೋದು, ಆದರೆ ಇಲ್ಲಿ ಈ ರೀತಿಯ ಸಿಸ್ಟಮ್ಗಳಿದ್ದೀವಿ, ಅದ್ರ ಬಗ್ಗೆ ಆಮೇಲೆ ಮಾತಾಡುವ. ಮತ್ತು ದೀಪಾವಳಿ ಅಂದರೆ ಅದ್ರ ಬಗ್ಗೆ ತುಂಬ ಮಾತಾಡಲಿಕ್ಕಿದೆ ಅಂಥೇಳಿ ನಮ್ಮ ಭರತ್ ಸರ್ ಹೇಳಿದ್ದಾರೆ. ಆದರೆ ದೀಪಾವಳಿ ಬಗ್ಗೆ ನಾನು ಹೇಳೋದು, ಮತ್ತೊಬ್ಬರು ಹೇಳೋದು, ಆಗ ಸಂಸ್ಕೃತ ಮೇಡಮ್ ಅಂತೂ ಆ ನಿರೂಪಣೆ ಮಾಡುವಾಗ ಭಾಳ ಚಂದ ಹೇಳಿದ್ದಾರೆ. ಭಾಳ ಚಂದ ಅಂದರೆ ಅದರಿಂದ ಚಂದ ಇನ್ನೊಬ್ರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚಂದ ನಿರೂಪಣೆ ಮಾಡಿದ್ದಾರೆ ಅವರು. ಮತ್ತು ನಾನು ಅದನ್ನೇ ಹೇಳೋದು, ಅವರು ಅದನ್ನೇ ಹೇಳೋದು, ಕಡೆಗೆ ಅಧ್ಯಕ್ಷೆಯ ನುಡಿಯಾಗಿ ಪ್ರಾಂಶುಪಾಲರು ಅದನ್ನೇ ಹೇಳೋದು, ಎಲ್ಲರೂ ತಿಂದದ್ದೇ ಬೀಡ ತಿಂದ್ರೆ ಬಾಯಿ ಕೆಂಪಾಗೋದಿಲ್ಲ, ಬೀಡು ರುಚಿಯಲ್ಲ. ಅದಕ್ಕಾಗಿ ನಾನು ಬೀಡ ಸ್ವಲ್ಪ ಬದಲು ಮಾಡ್ತೇನೆ, ಅವ್ರು ಬೇಕಾದರೆ ಅದೇ ಬೀಡ ಮತ್ತೆ ತಿನ್ನಲಿ. ಹಬ್ಬ, ಈ ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು ಫ್ಲ್ಯಾಗ್ ಹೋಯಿಸ್ಟಿಂಗ್ ಮಾಡುವಂಥದ್ದು ಏನು ಬಾವುಟವನ್ನು ಹಾರಿಸ್ತೇವೆ, ಅದರಲ್ಲಿ ರಾಷ್ಟ್ರೀಯ ಮೌಲ್ಯ, ಯಾರು ರಾಷ್ಟ್ರ ನಾಯಕರನ್ನಿಸ್ಕೊಂಡಿದ್ದಾರೆ, ಯಾರು ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ, ಯಾರು ನಮಗೆ ಉದಾತ್ತವಾದಂಥ ಈ ಸಂವಿಧಾನವನ್ನು ಕೊಟ್ಟವರಿದ್ದಾರೆ, ಅವರೆಲ್ಲರ ವಿಚಾರಧಾರೆಗಳನ್ನು, ಅವರ ಜೀವನ ಆದರ್ಶಗಳನ್ನು ನಾವು ಇನ್ನೊಬ್ಬರ ಜೊತೆ ಹಂಚಿಕೊಂಡು ಹಾಡಿ ಹೋಗಲಿ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಉದ್ದೇಶವೇ ರಾಷ್ಟ್ರೀಯ ಹಬ್ಬ ಆಗಿರ್ತದೆ. ಅದು ಬಿಟ್ಟ ಮೇಲೆ ಇನ್ನೊಂದು ಧಾರ್ಮಿಕ ಹಬ್ಬ, ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅವರವರು ಆಚರಿಸ್ಬೋದು. ಅದು ಹೇಗೂ ಆಚರಿಸ್ಬೋದು, ಯಾಕಂದರೆ ಅವರವರ ಮನೋಭಾವದಂತೆ ಅವರ ದೃಷ್ಟಿಯು ಬೇರೆ. ಕವಿಯ ಕಣ್ಣಿಗೆ ಚಂದ್ರ, ಹೆಂಡತಿಯ ಮೋರೆ, ಆಡುವ ಮಕ್ಕಳಿಗೆ ಶಶಿ ಬಾಂದಳದ ಚೆಂಡು, ವಿಜ್ಞಾನಿಗಳಿಗೆ ಬರೀ ಕಲ್ಲುಗುಂಡು ಅಂಥೇಳಿ ಅವರವರ ಮನೋಭಾವಕ್ಕೆ ತಕ್ಕಂತೆ, ಅವರವರ ಧರ್ಮಕ್ಕೆ ತಕ್ಕಂತೆ ಅವರವರು ಹಬ್ಬವನ್ನು ಯಾವುದು ಕೂಡ ಆಚರಿಸ್ಕೊಳ್ಬಹುದು. ಇನ್ನೊಂದು ಏನು ಕೇಳಿದರೆ ಸಮುದಾಯಕ್ಕೆ ತಕ್ಕಂತೆ ಹಬ್ಬ. ಇನ್ನೊಂದು ಏನು ಕೇಳಿದರೆ ನಮ್ಮ ಗ್ರಾಮೀಣ ಹಬ್ಬ. ಗ್ರಾಮೀಣ ಹಬ್ಬದಲ್ಲಿ ನಾವು ಕುಂದಾಪುರ ಬದಿಯವರಿಗೆ ಹೇಳೋದಿದ್ದರೆ ಈ ಮಾರಿ ಜಕ್ಕಣಿ ಕೇಳಿರಿ ಮಕ್ಕಳ, ಹಾಂ ಮಾರಿ ಜಕ್ಕಣಿ ಇದೆಲ್ಲ ಒಂಥರ ಗ್ರಾಮೀಣ ಹಬ್ಬ. ಕಂಬಳ ಇದ್ದರೂ ಹಾಗೆ ಗ್ರಾಮೀಣ ಕ್ರೀಡೆ. ನಿಮ್ಮಲ್ಲಿ ಉತ್ತರ ಕರ್ನಾಟಕದವ್ರಿಗೆ ಹೇಳೋದಿದ್ರೆ ಈ ಚರಗ ಚೆಲ್ಲುವುದು ಗೊತ್ತಮ್ಮ, ಚರಗ ಚೆಲ್ಲುವುದು. ಮಣ್ಣೆತ್ತಿನ ಮಾಸಿ ಕೇಳಿದ್ರಿಯ, ಮಣ್ಣಿದೆರಡು ಎತ್ತು ಮಾಡಿ ಅದನ್ನು ಪೂಜೆ ಮಾಡಿ ಚರಗ ಚೆಲ್ಲೋದಂದ್ರೆ, ಹಾಂ ಎಲ್ಲಿದ್ರಿ ಈಗ, ಹಾಂ ಈಗ ದಾತವಂತವನಿ ಚರಗ ಚೆಲ್ಲೋದು. ಆ ದಿವಸ ಕಾಳನ್ನು ಚೆಲ್ಲಿ ಮತ್ತು ಹೊಲದಲ್ಲೇ ಊಟ ಮಾಡುವಂಥ ಸಿಸ್ಟಮ್ ಇದೆ, ರೊಟ್ಟಿ ಪಲ್ಯ ಮುಳುಗಾಯಿ ಪಲ್ಯ ಮಾಡಿಕೊಂಡೆಲ್ಲ, ಅದರಲ್ಲೂ ನಾನು ಭಾಗವಹಿಸಿದ್ದೆ ಅಂಥ ಹಬ್ಬಗಳಲ್ಲಿ. ಅದು ಕೂಡ ಅದಕ್ಕೂ ಒಂದು ಕಾರಣ ಇರ್ತದೆ. ಇರಲಿ, ಹೀಗೆ ಇದು ಧಾರ್ಮಿಕ ಅಥವಾ
ಸಮುದಾಯಗಳಿಗೆ ಅಥವಾ ನಮ್ಮ ಗ್ರಾಮೀಣ ಹಬ್ಬ, ಇದು ಯಾವುದೇ ರೀತಿ ಹಬ್ಬ ನೀವು ಹೇಗೆ ಆಚರಿಸಿ, ಅದರ ಉದ್ದೇಶ ಒಂದೇ, ನಾವೆಲ್ಲರೂ ಒಂದು ಅನ್ನುವಂಥದ್ದು. ಆಮೇಲೆ ನಾವೆಲ್ಲರೂ ನಮ್ಮ ಮನಸ್ಸಿನ ಸಂತೋಷವನ್ನು ಹೊರಗೆ ಹಾಕ್ಕೊಳ್ಳಿಕ್ಕೆ ಅಥವಾ ನಾವೆಲ್ಲರೂ ಒಟ್ಟಾಗಲಿಕ್ಕೆ ಇರುವಂಥ ಒಂದು ಮಾರ್ಗವೇ ಹಬ್ಬ ಬಿಟ್ಟರೆ ಮತ್ತೇನೂ ಅಲ್ಲ. ಮನೆಯವರೆಲ್ಲರೂ ಒಟ್ಟಾಗೋದು, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂಥದ್ದು, ದೇವರ ನಾಮಸ್ಮರಣೆಯನ್ನು ಮಾಡುವಂಥದ್ದು, ಅಥವಾ ಆ ಹಬ್ಬ ಆಚರಿಸುವಾಗ ಮನೆ ಹಿರಿಯವರು ಯಾರು ಹೇಳ್ತಾರೆ ಈ ಹಬ್ಬ ಯಾಕೆ ಆಚರಿಸ್ತಾರೆ ಕೇಳಿದರೆ ಅದ್ರ ಬಗ್ಗೆ ಅವರೊಂದು ಕತೆ ಹೇಳ್ತಾರೆ, ಘಟನೆ ಹೇಳ್ತಾರೆ. ಇವೆಲ್ಲವೂ ಕೂಡ ಏನು ಕೇಳಿದರೆ ಹಬ್ಬಗಳ ಮಹತ್ವವನ್ನು ತಿಳಿಸುವಂಥದ್ದು. ಮತ್ತು ದೀಪಾವಳಿ ಬಗ್ಗೆ ಆ ನಮ್ಮ ಸಂಸ್ಕೃತ ಮೇಡಮ್ ಚಂದ ಹೇಳಿದ್ದಾರೆ, ನಾನು ಅದ್ರ ಬಗ್ಗೆ ಮತ್ತೆ ಅದನ್ನು ಉದ್ದವಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ. ನಮ್ಮೂರಲ್ಲಿ ಸಿಸ್ಟಮ್ ಹೀಗೆ, ಬೆಳಿಗ್ಗೆ ಎದ್ದು ಎಣ್ಣೆ ಸ್ನಾನವನ್ನು ಮಾಡಿಕೊಂಡು ಆಮೇಲೆ ರೈತರಾಗಿದ್ದವರು ಕೃಷಿಕರೇನಿದ್ದಾರೆ, ಮತ್ತು ಯಾವ ಹಬ್ಬವನ್ನೇ ನೀವು ಆಚರಿಸಿ ಅದು ಆಡಂಬರವಾಗಿ ಆಚರಿಸುವ ಹಬ್ಬ ಯಾವುದೂ ಇಲ್ಲ. ಅದು ನಮ್ಮ ಕರಾವಳಿಯಲ್ಲೂ ಕೂಡ ಯಾವ ಆರಾಧನೆ ಮಾಡಿದರೂ ಕೂಡ ಆಡಂಬರವಾಗಿ ಆಚರಿಸುವಂಥ ಹಬ್ಬ ಅಲ್ಲ. ತೋಡ ನೀರು ಕಾಡ ಹುಲ್ಲನ್ನು ತಗೊಂಡು ನಾವು ಪೂಜೆ ಮಾಡುವಂಥ ಸಿಸ್ಟಮ್. ಅದಕ್ಕಾಗಿ ಇಲ್ಲಿ ಓಯಿಲೊಂದು ಈ ಗದ್ದೆ ದೀಪ ಇಡುವಂಥ ಸಂದರ್ಭಕ್ಕೆ ಬಂದರೆ ಅವಾಗ ಅವರು ಕೆಲವು ಹೂವನ್ನು ಹಾಕಿದರು. ಅಲ್ಲಿ ಜರ್ಬೆರ ಹಾಕಲಿಲ್ಲ, ಮಲ್ಲಿಗೆ ಹೂವು ಹಾಕಲಿಲ್ಲ, ಆಮೇಲೆ ಸೂಜಾ ಗಿಡದ ಎಲೆ ಹಾಕಲಿಲ್ಲ, ಆಮೇಲೆ ಈ ಕ್ಯೂನಿಫಾರಮ್ ಏನು ಅದರದ್ದು ಎಲೆ ಹಾಕಲಿಲ್ಲ, ನಂದಿ ಬಟ್ಲ ಹಾಕಲಿಲ್ಲ. ಯಾವ ಹೂಗೂ ಕೂಡ ನಾವು ಕಾಸ್ಟ್ಲಿ ಅಂತ ಏನು ಕರಿತೇವೆ, ಜೀನ್ಯ ಗಿಡದ್ದು ಹಾಕಲಿಲ್ಲ, ಟುಲಿಪ್ಸ್ ಹಾಕಲಿಲ್ಲ, ಡೆಫೋಡಿಲ್ಸ್ ಹೂವು ಹಾಕಲಿಲ್ಲ. ಅಲ್ಲಿ ಹಾಕಿದ ಹೂವು ಯಾವುದು ಕೇಳಿದರೆ, ಒಂದು ಈ ಗುಡ್ಡೆಲೆಲ್ಲ ಸಿಗುವಂಥದ್ದು ಒಂದು ಗಂಗಮ್ಮನ ಹೂಗು, ಇಲ್ಲ ಮತ್ತಿ ಹೂಗು, ಇದನ್ನು ಮಾತ್ರ ಹಾಕ್ತಾರೆ. ಅಂದರೆ ಇದರ ಅರ್ಥ ಏನು ಕೇಳಿದರೆ, ಯಾವ ಹಬ್ಬವನ್ನು ಆಡಂಬರವಾಗಿ ಆಚರಿಸುವಂಥದ್ದಲ್ಲ, ಪ್ರಕೃತಿಯಲ್ಲಿ ಏನು ಸಿಗ್ತದೆ. ಇದಕ್ಕೂ ಮೂರು ತಿಂಗಳು ಹಿಂದೆ ಹೋದರೆ ನಮ್ಮಲ್ಲಿ ಕುಂದಾಪುರದಲ್ಲಿ ಒಂದು ಸೋಣೆ ತಿಂಗಳಿಗೆ ಸೋಣೆ ಅಜ್ಜಿ ಹೊಸ್ಲಜ್ಜಿ ಅಂತ ಮಾಡ್ತಾರೆ. ಗೊತ್ತ ಮಕ್ಕಳ ಗೊತ್ತಿದ್ರೆ ಹೌದಂದೇಳಿ, ಹಾಂ ಗುಮ್ಮನ ಕಣಂಗೆ ಕೂಕಣ್ಬೇಡಿ, ನಂಗೆ ಗೊತ್ತಾಯ್ಕಲ್ಲ ನೀವು ಹೊಸ್ಲಜ್ಜಿ ಮಾಡ್ತೀರಿ ಅಂದೇಳಿ. ಆ ಹೊಸ್ಲಜ್ಜಿ ಮಾಡುವಾಗ ಅದಕ್ಕೂ ನಾವು ಸೇವಂತಿಗೆ ಹೂಗಿಡುವುದಿಲ್ಲ, ಮಲ್ಲಿಗೆ ಹೂ ಇಡುವುದಿಲ್ಲ, ಹೊಸ್ಲಿಗೆ ಇಡುವುದು ಯಾವುದು ಕೇಳಿದರೆ ಆ ಸ್ವಾಣೆ ಹೂಗಂತೇಳಿ. ಈಗ ಸ್ವಾಣೆ ಹೂಗನ್ನು ಕೋಟಿ ರೂಪಾಯಿ ಕೊಡ್ತೀವಿ ಅಂದರೆ ಒಂದು ಕಡ್ಡಿ ಸ್ವಾಣಿ ಕಡ್ಡಿ ನೀವು ಸಿಕ್ಕುವುದಿಲ್ಲ, ಎಲ್ಲಿ ಕೊಟ್ಟರು ಎಲ್ಲಿ ಹುಡುಕಿದ್ರೂ ಸಿಕ್ಕುವುದಿಲ್ಲ. ಹಾಗಂತೇಳಿ ನಿಮ್ಮ ಮನೆ ಹತ್ರ ಇತ್ತ ಟೀಚರ್ ಇತ್ತ ಇಲ್ಲಲ್ಲ, ಇಲ್ಲ ಇದ್ರೆ 1 ಕೋಟಿ ರೂಪಾಯಿ ಲಾಸ್ ಮಾಡಿರಿ ನಂದಂದು ಅನಿಸಿದೆ, ನಾಳೆ ಹುಡುಕರು ಹುಡುಕ್ರಿ ನೀವು. ಹಾಗಂತ ಈಗ ನೀವು ಎಲ್ಲ 3 ತಿಂಗಳ ಹಿಂದೆ ಆ ಸ್ವಾಣಿ ತಿಂಗಳಿಗೆ ಅಂದರೆ ಸಾಧಾರಣ ಜುಲೈ ತಿಂಗಳಿಗೆ ಬರುತ್ತೆ, ಅದು ಜುಲೈ ಮತ್ತು ಆಗಸ್ಟ್ ಮಧ್ಯ, ಆ ಟೈಮಿಗೆಲ್ಲ ಹೊಸ್ಲಿಗೆ ಇಡುವಾಗ ಈ ಮತ್ತಿ ಹೂಗು, ಈ ಗಂಗಮ್ಮನ ಹೂಗು, ಜಂಗಮ್ಮನ ಹೂಗು ಏನು ಸಿಗುತ್ತಲ್ಲ, ಈ ಹೂವು ಸಿಕ್ಕಿದ್ರು ಕೂಡ ಅದು ಅದ್ಭುತ ಸಿಕ್ಕುವುದಿಲ್ಲ. ಅಂದರೆ ನಮ್ಮ ಹಿಂದಿನವ್ರು ಏನು ಮಾಡಿಕೊಟ್ಟಿದ್ರು ಕೇಳಿದರೆ, ಸಂತೋಷಕ್ಕಾಗಿ ನಾವು ಏನಾದರೂ ಒಂದು ಆಚರಣೆ ಮಾಡ್ತೇವೆ ಹಬ್ಬ, ಆ ಹಬ್ಬವನ್ನು ಆಚರಣೆ ಮಾಡೋದಕ್ಕಾಗಿ ಆರಾಧನೆ ಮಾಡುವುದು ಹೇಗೆ, ಪ್ರಕೃತಿಯಲ್ಲಿ ಏನು ಸಿಗುತ್ತೋ ಅದನ್ನೇ ತಗೊಂಡು ಮಾಡುವಂಥದ್ದು. ಈ ಸಮಯದಲ್ಲಿ ನಮಗೆ ಸಿಗೋದು ಪ್ರಕೃತಿಯಲ್ಲಿ ಸಿಗೋದು ಇದಂಥದ್ದೇ, ಆ ಕೆಸ್ಕರ ಹೂವು, ಕೇಪಳ ಹೂವು ಅಂತ ಏನು ಹೇಳ್ತೀರಿ ಅದು, ಆಮೇಲೆ ಗಂಗಮ್ಮನ ಹೂಗು, ಮತ್ತಿ ಹೂಗು, ಅಂದರೆ ಪ್ರಕೃತಿಯಿಂದ ಸಿಕ್ಕಿದ್ದನ್ನು ಪ್ರಕೃತಿಯಲ್ಲೇ ನಾವು ಪೂಜೆ ಮಾಡುವಂಥದ್ದು, ಇದು ಹಬ್ಬಗಳ ಒಂದು ವಿಶೇಷತೆ. ಆದರೆ ಈಗೀಗ ಏನಾಗಿದೆ ಕೇಳಿದರೆ, ಹಬ್ಬಗಳು ಮಹತ್ವವನ್ನು ಕಳ್ಕೊಂಡಿದೆ ಅಂತ ನಾನು ಯಾವತ್ತೂ ಹೇಳೋದಿಲ್ಲ, ಹಬ್ಬಕ್ಕೆ ಹಾಗೆ ಅದೇ ಮಹತ್ವ ಇದೆ. ನಾವು ಆಚರಣೆ ಮಾಡುವ ರೀತಿ ಸ್ವಲ್ಪ ಬದಲಾಗಿದೆಯೇನು, ಅದು ಬದಲಾಗಿದ್ದು ಯಾಕೆಂದರೆ, ಒಂದು ನಾವು ಅತಿ ಹೆಚ್ಚಾಗಿ ಈಗಿನ ಕಾಲದಲ್ಲಿರುವಂಥ ಒಂದು ಸಾಮಾಜಿಕ ಮಾಧ್ಯಮಗಳಿಗೆ ಬೀಳುವಂಥದ್ದು. ಈಗ ಯಾವುದೇ ಮಕ್ಕಳನ್ನು ಶಾಲೆಯಲ್ಲಿ ಮಾತಾಡಿಸಿ, ಯಾವುದೇ ಮಕ್ಕಳನ್ನು ಎಲ್ಲಿ ಬೇಕಾದ್ರೆ ಪೇಟೆಯಲ್ಲಿ ಮಾತಾಡಿಸಿ, ಮನೆಯಲ್ಲಿ ಮಾತಾಡಿಸಿ, ಎಲ್ಲೇ ಮಾತಾಡಿಸಿ, ಬಾಯಿ ತೆರೆದು ಮಾತಾಡೋದಿಲ್ಲ ಮಕ್ಕಳು. ನಿನ್ನ ಹೆಸರೆಂತ? 10 ನಿಮಿಷ ಬಿಟ್ಟು ಅವ್ರಿಗೆ ಗೊತ್ತಾಗೋದು, ನನ್ನ ಹೆಸರೇ ಕೇಳ್ರೇನು. ನಿನ್ನ ಹೆಸರೇನ? ನನ್ನ ಹೆಸರು ಪ್ರಭಾಕರ. ನಿಮ್ಮ ಮನೆಯಲ್ಲು? ನನ್ನ ಮನೆಯಲ್ಲಿ ಕೋಟೇಶ್ವರ ಅಂಗದಕಟ್ಟೆ. ನಿನ್ನ ಅಪ್ಪನ ಹೆಸರೆಂತ? ಅಪ್ಪನ ಹೆಸರು ಶಂಕರ. ನಿನ್ನ ಅಮ್ಮನ ಹೆಸರು? ಸುಮತಿ. ಯಾವ ಶಾಲೆಗೆ ಹೋಗ್ಬೇಕೀನ? ಕೋಟೇಶ್ವರ. ಎಕ್ಸಲೆಂಟ್. ಅವ ಏನು ಹೇಳ್ದ ಅಂದೇ ಗೊತ್ತಾಗ್ತಾರೆ, ಬಾಯಿಯೊಳಗೆ ಮಾತಾಡೋದು. ಹುಡುಗಿಯರನ್ನು ಮಾತಾಡಿಸೋರು ಹಂಗೆ. ನಿನ್ನ ಹೆಸರೆಂತ? ಶ್ರುತಿ. ಹಾಂ, ಏನೊಂದು ಎರಡನೇ ಕೇಳ್ರೆ ಏನು ನಮ್ಮನ್ನು ಭಾರಿ ಮಾತಾಡಿಸ್ತಾರೆ ಕೇಳ್ತಾರೆ ಅವರು. ನಿಮ್ಮ ಮನೆ ಇಲ್ಲಮ್ಮ. ನಮ್ಮದು ಇಲ್ಲಿ ಬೆತ್ತಡಿ ಬೆತ್ತಡಿ ಮಾತಾಡೋದಿಲ್ಲ ಮಕ್ಕಳು, ಬಾಯೇ ತೆರೋದಿಲ್ಲ. ಇದು ದೊಡ್ಡ ಕಷ್ಟ ಬಂದದ್ದು ಈಗ, ನಮಗೆ ಬಾಯೇ ತೆರೋದಿಲ್ಲ, ಹೆಚ್ಚು ಮಾತಾಡ್ತಾರೆ. ಒಂದು ಮಾತು, ಎರಡನೇ ಮಾತು, ಮೂರನೇ ಮಾತಾಡಿ ನಿಮಗೆ ಅಕ್ಕ ಹೇಳ್ತಾರೆ ಮಕ್ಕಳು. ಈಗಿನ ಅಂಥದ್ದೇ ಕಾಲ, ಯಾವುದಾದ್ರೂ ಮನೆಗೆ ಹೋಗಿ ನೀವು ನೋಡಿ ಮಕ್ಕಳನ್ನು ಬಾಗಿಲು ತಟ್ಟಿ, ಟಕ್ 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 ಮೂರು ಸರಿ ತಟ್ಟಿದ ಮೇಲೆ ಹೊರಗೆ ಬಂದ. ಈ ಇಲ್ಲಿ ಎಲ್ಲ ಮಕ್ಕಳು ಇರೋದ್ರಿಂದ ನನಗೆ ಸ್ವಲ್ಪ ಭಾಷೆ ಸಮಸ್ಯೆ ಆಗ್ಬೋದು, ಎಲ್ಲ ಜಿಲ್ಲೆ ಮಕ್ಕಳು ಇರುವುದರಿಂದ ಒಂದೊಂದೇ ಭಾಗದ್ದಾದರೆ ನಮಗೆ ಸಮಸ್ಯೆ ಆಗೋದಿಲ್ಲ, ನಿಮಗೆ ಅರ್ಥ ಆಗುತ್ತೆ ಅಂತ ಎಣಿಸ್ಕೊಳ್ತೆ, ಯಾಕಂದರೆ ನಿಮಗೆ ಒಂದು 6 ತಿಂಗಳಲ್ಲಿ ಅರ್ಥ ಮಾಡಿಸಿದ್ದಾರೆ ಅಂತ ಎಣಿಸ್ಕೊಳ್ತೆ. ಈ ಹಾಯಿ ಸರ್ ಹಾವು
ಮಾರ್ಟಿಂಗ್ ಇದ್ದಲ್ಲಿ ನೀರು ಹಾಕರ್ ಕೂಡ ಹೇರ್ಬಾತ್ ಹತ್ಕೊಂಡಿರ ಹೀ ಬಾಗಿಲು ಬಡಿದ್ರೆ ಸೈ 10 ನಿಮಿಷದ ಮೇಲೆ ಬಾಗಿಲು ಬಿಟ್ಟ ಹೊರಗೆ ಬಂದ ಯಾರು ನಾನು ಯಾರು ಬೇಕಿತ್ತು ಅಪ್ಪಯ್ಯ ಇಲ್ಲ ಯಾರಪ್ಪಯ್ಯ ಯಾರಪ್ಪಯ್ಯ ಇವನ ಮನೆಯಲ್ಲಿರ್ತಾರ ಹಾ ಹೌದು ಮಕ್ಕಳ ಇವನಪ್ಪಯ್ಯನೇ ಕೇಂಬೋದು ನಾವು ಯಾರಪ್ಪ ಇವನ ಮನೆಗೆ ಏನು ಕೆಲಸ ಎಲ್ಲಿಗೆ ಹೊಯ್ತಾಳೆ ಇವಳು ಕಲ ಹಾಸ್ಟೆಲ್ ಹಂಗೆ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ ಆಯಾ ಟೈಮಿಂಗ್ಸ್ ಹೇರ್ಕೊಳ್ಳಿ ಮಕ್ಕಳು ಎದ್ದು ಹೋಗ್ತಾ ಇರೋದಿರುತ್ತೆ ಇಲ್ಲಲ್ಲ ಹಾಂ ಸರಿ ಅಂದರೆ ಬಾಯೇ ತೆರುವುದಿಲ್ಲ ಮಕ್ಕಳು ಎಷ್ಟು ಬೇಕು ಅಷ್ಟೇ ನೀನು ಎಷ್ಟನೇ ಕ್ಲಾಸ್ ಫಸ್ಟ್ ಪಿ ಸಿ ಯಾವ ಕಾಂಬಿನೇಷನು ಸೈನ್ಸ್ ನೀನು ಕಾಮರ್ಸ್ ಇಷ್ಟೇ ಮಾತಾಡೋದು ಬಿಟ್ಟರೆ ಬಾಯಿ ತೆರೆದು ಮಾತಾಡೋದಿಲ್ಲ ಹಾಗಂತೇಳಿ ಬಾಯಿ ತೆರೆಯುವುದಿಲ್ಲ ಈ ಮಕ್ಕಳು ತೆರೀತರು ಹುಡುಗರಿಗಿಂತ ಹುಡುಗಿಯರು ಎಲ್ಲಿ ಕೇಳಿದ್ರೆ ಸಾಯಂಕಾಲ 5 ವರೆಗೆ ರೋಡ್ ಸೈಡ್ ಪಾನಿಪುರಿ ಅಂಗಡಿಗೆ ಹೋಗಲಿ ಇಂಥ ದೊಡ್ಡ ನೀರಾನಿ ಕಂಡಂಗೆ ಬಾಯಿ ತೆರೀತರು ಅವ್ರು ಇಷ್ಟು ದೊಡ್ಡ ಬಾಯಿ ಒಂದ ಗೋಲ್ಗುಪ್ಪ ತಕಂ ಆ ಅಲ್ಲಿ ಬಾಯಿ ತೆರೀತೀರಿ ನೀವು ಸಮ ದೊಡ್ಡ ನೀರಾಣಿ ಕಣ ಬಾಯ್ತಾ ಇರ್ತೀರಿ ಇಲ್ಲ ಮನೆಗೆ ಬಾಯ್ತಾ ಇರೋರು ಮಾತಾಡ್ಸ್ರೆ ಯಾರು ಅಪ್ಪನ ಹೆಸರು ಹೇಳೋದಿಲ್ಲ ನೀವು ಮತ್ತು ಈ ಜಗತ್ತಿನ ಕಷ್ಟದ ಕೆಲಸ ಅಂದ್ರೆ ಎರಡೇ ಇನ್ನೊಂದು ಕೆಲಸ ಯಾವುದಂತ ಹೇಳೋದಿಲ್ಲ ನಿಮ್ಗೆ ಹೇಳ್ತ ಯಾವುದು ಕೇಳಿದರೆ ಪಾನಿಪುರಿ ಮಾರೋದು ಅವ ಪಿ ಎಚ್ ಡಿ ಮಾಡೋರು ಸ್ಟೂಡೆಂಟ್ ಇದ್ದರೆ ಪಾನಿಪುರಿ ಮಾರೋದ್ರಲ್ಲಿ ಅವ ಸ್ವಲ್ತ ಒಂದು 4 ಪೂರಿ ತಕಂತು ಒಂದು ಕೊಡಪಾನ ನೀರು ಕುಡೋದು ಅವನ ಹತ್ರ ಭಯ್ಯ ಪಾನಿಡಾಲು ಭಯ್ಯ ಪಾನಿಡಾಲು ಇವ್ರ ಮನೆ ಬಾಮಿ ಏನು ಬತ್ತಿ ಹೋಯ್ತ ಅಲ್ಲಿ ಪಂಚಾಯತಿಂದ ಒಂದು ಟ್ಯಾಪ್ ಹಾಕೊಂಡು ಒಂಚೂರು ಹುಳಿ ಹಿಂಡ್ಕೊಂಡು ಕುಡಿದ್ರೆ ಆತಿಲ್ಲ ಅಲ್ಲ ರಾಜಸ್ಥಾನದಿಂದ ಭೋಲೆನಾಥ್ ಎಲ್ಲಿ ಬೋರ್ಡ್ ಹಾಕಿರ್ಕೊಂಡು ಅವನಿಗೆ ಭಾಷೆ ಬತ್ತಲ್ಲ ನಮಗೂ ಭಾಷೆ ಬತ್ತಲ್ಲ ಲೈಟ್ ಜಿಗಿ ಜಿಗಿ ಮಾತ್ರ ಅಯ್ಯ ಪಾನಿಡಾಲು ಅಲ್ಲಿ ಬೇಕಾದ್ರೆ ಇಷ್ಟು ದೊಡ್ಡ ಬಾಯಿ ತೆರೀತೀರಿ ನೀವು ನಿಮ್ಮ ಹೆಸರು ಏನು ಕೇಳಿದ್ರೆ ಹೇಳೋದಿಲ್ಲ ಹೊರಗಡೆ ತಿನ್ನಿ ಏನು ಬೇಕಾದ್ರೆ ಮಾಡಿ ಆದರೆ ಅದಕ್ಕೊಂದು ಲಿಮಿಟೇಷನ್ ಇರಲಿ ನಾನು ಯಾಕೆ ಹೊರಗಡೆ ತಿನ್ನೋದ್ರ ಬಗ್ಗೆ ಹೇಳಿದೆ ಅಂದರೆ ಒಂದು ಇಲ್ಲಿ ದೀಪಾವಳಿ ಆಚರಣೆ ಮಾಡಿದಾಗ ಒಂದು ಹಾಸ್ಟೆಲಲ್ಲಿ ಈ ಸಿಸ್ಟಮನ್ನು ಮಾಡಿದ ಬಹಳ ಸಂತೋಷ ಆಯಿತು ನಮಗೆ ಯಾಕಂದರೆ ಇಂಥವು ಹೆಚ್ಚಿನ ಕಡೆಗಳಲ್ಲಿ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ ಮತ್ತೊಂದು ಏನು ಕೇಳಿದರೆ ಈ ಹಾಸ್ಟೆಲ್ ಲೈಫ್ ನಿಮಗೆ ಇವರೆಲ್ಲ ಹಾಸ್ಟೆಲ್ ಸ್ಟೂಡೆಂಟ್ ಅಲ್ಲ ಸರ್ ಎಲ್ಲ ಹಾಂ ಲೋಕಲ್ಸ್ ಯಾರಿಲ್ಲ ಹಾಸ್ಟೆಲಲ್ಲಿ ನಿಮಗೊಂದು ಚೂರು ಸ್ಟಾರ್ಟಿಂಗ್ ಬೆಳಿಗ್ಗೆ ಎಬ್ಸ್ಲಿಕ್ಕೆ ಬರ್ತಾರೆ ಕ್ವಾಟ ಏನೋ ಒಂದು ಕಟಕಟ ಕಟಕಟ ಶಬ್ದ ರೈಲ್ವೆ ಸ್ಟೇಷನಲ್ಲಿ ಬಂದಂಗೆ ಕಟಕಟ ಏಯ್ ಆ ಹಾ ಎದ್ದಾವ ಅವನಿಗೆ ಈಗ ಜ್ಞಾನ ಏ ಹೇಳಿಯ ಏ ಹೇಳಿ ಬಕೆಟ್ ಹಿಡ್ಕೊಂಡು ನಾವು ಬಿಸಿನೀರಿ ನಿಲ್ಬೇಕು 6 ಮಗ್ಗು 7 ಮಗ್ಗು ಬಿಸಿನೀರು ಏನೋ ಇರುತ್ತೆ ಲಿಮಿಟೇಷನ್ ಅಂತದ್ದು ಗೊತ್ತಿಲ್ಲ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಇಲ್ದಿದ್ದು ಅನ್ಲಿಮಿಟ್ ಇದ್ದರೆ ಸರ್ ಅದನ್ನು ಲಿಮಿಟೆಡೇ ಮಾಡಿ ನನ್ನ ಪ್ರಕಾರ ಯಾಕಂದ್ರೆ ನಾನೊಂದು ಹಾಸ್ಟೆಲಲ್ಲಿ ವಾರ್ಡನ್ ಆಗಿದ್ದ ಆ ಶಾಲೆಯ ಅಡ್ಮಿನಿಸ್ಟ್ರೇಟರ್ ಆಗಿದ್ದಿದ್ದೆ ನಾನು ಲಿಮಿಟೇಷನೇ ಇರಲಿ ಮಕ್ಕಳೇ 7 ಮಗ್ಗು ಕೊಟ್ಟರೆ 7 ಮಗ್ಗೆ ತಗೊಳ್ಳಿ ಒಂಚೂರು ಬಿಸಿನೀರು ಕಡಿಮೆ ಆದರೂ ಸರ್ ಹ್ಞೂ ನನ್ನ ಅಪ್ಪ ಇಷ್ಟು ಫೀಸ್ ಕೊಟ್ಟಿರು ಒಂದು ಮಗು ನೀರು ಹೆಚ್ಚು ಕೊಡೋದಿಲ್ಲ ನಾನು ಇರೋದಿಲ್ಲ ಅದರಲ್ಲೂ ನಮ್ಮ ಇವರು ಉತ್ತರ ಕರ್ನಾಟಕ ಫ್ರೆಂಡ್ಸ್ ಏ ನಮ್ಮದು ಹೊಲ ನೋಡಬೇಕು ನೀವು ಎಷ್ಟು ಕೂರಿಗೆ ಹೊಲ ಆಯ್ತು ನಂದು ಒಂದು ಮಗು ನೀರು ಸಿಗಲ್ಲ ನಿಲ್ಲಿ ಎದಕ್ಲೆ ಅಪ್ಪ ಏ ಅಪ್ಪಗೆ ಫೋನ್ ಹಚ್ಚಲೇ ಫೋನ್ ಹಚ್ಚಿ ಎಲ್ಲಿಟ್ಟ ನಮ್ಮ ಫೋನ ಹಾಂ ಹೌದಾ ಹೇಳ್ತೀರಿ ನೀವು ಕಡೆಗೆಲ್ಲಿ ಊಟಕ್ಕೆ ಬತ್ತರಿ ಊಟಕ್ಕೆ ಟಿಫಿನಿಗೆ ಬರ್ತೀರಿ ಏನ್ಲೇ ಇದು ದೋಸೆ ಏ ಏನು ದೋಸೆ ಬಿಡಲೆ ಈ ನಂಬದಿ ಮಕ್ಕಳು ಎಂತ ಅದು ಆಸಿ ಮಾರೇ ದಿವಸ ನೀವು ಮನೆಗೆ ಇದ್ರಿ ಏನು ತಿಂತಿದ್ರಿ ಅಪ್ಪ ಮಣ್ಣ ಇಲ್ಲ ದೋಸೆ ಮಾಡ್ರೆ ಆತಲ್ಲ ಹಾಂ ಇಲ್ಲಿ ಉಪ್ಪಿಟ್ಟು ಮಾಡ್ರೆ ಆತಲ್ಲ ಹಂಗಾರೆ ದಿವಸ ನಿಮ್ಮ ಮನೇಲಿ ಏನು ಮಾಡೋದು ಹುಲ್ಲು ತಿಂಬುದ ನಾವು ಮನೆ ಹಿಂಗೆ ಇದೇ ತಿಂಡಿನ ಮನೆಯಲ್ಲಿ ಮಾಡು ಇದೇ ತಿಂಡಿ ಆದ್ರೆ ನಾವು ತಿಳ್ಕೊಂಬುದು ಬೇರೆ ಇದರಲ್ಲಿ ನೆಗೆಟಿವ್ ಏನು ತಿಳ್ಕೊಳ್ಬೇಡಿ ಇದರಲ್ಲಿ ಪಾಸಿಟಿವ್ ಇರುತ್ತೆ ಅಲ್ಲಿಯೂ ನಿಮಗೊಂದು ರಿಸ್ಟ್ರಿಕ್ಷನ್ ಫುಡ್ ಟೈಮಲ್ಲಿ ಅನ್ನ ಹಾಕೊಂಡ್ರೆ ಸರ್ ಪ್ಲೇಟಿಗೆ ಇದು ಹಾಕ್ಕೊಂಡ್ರೆ ಸರ್ ನೀವು ಅದು ಕೂತ್ ಮೇಲೆ ಸರ್ವ್ ಮಾಡುವುದು ಅಲ್ಲ ಇವರು ಪ್ಲೇಟ್ ಹಿಡ್ಕೊಂಡು ಹಾಕಿ ಬಫೆ ಸಿಸ್ಟಮ್ ಪ್ಲೇಟ್ ಹಿಡ್ಕೊಂಡು ಹಾಕಿ ಕೂತ್ಕೊಂಡು ಅಲ್ಲೊಂದು ಶ್ಲೋಕ ಏನು ಹೇಳಲಿಕ್ಕಿತ್ತ ಅನ್ನಪೂರ್ಣೆ ಸದಾಪೂರ್ಣೆ ಹೌದು ಅದು ಹೇಳಿದ ಮೇಲೆ ಮತ್ತೆ ಶ್ಲೋಕ ಇದ್ಮೇಲೆ ಊಟ ಮಾಡ್ತೀವಿ ಬೆಳಿಗ್ಗೆ ಎದ್ದು ಕೂಡಲೇ ಧ್ಯಾನ ಅಂಥದ್ದು ಏನಿದೆ ಸರ್ ಅವರಿಗೆ ಯೋಗ ಮೆಡಿಟೇಷನ್ ಮೆಡಿಟೇಷನ್ ಬಹುಶಃ ಎಷ್ಟು 5 ನಿಮಿಷನ 15 ನಿಮಿಷ ನಿಮ್ಮ ನಶೀಬ ನಮ್ಮ ಶಾಲೆಯಲ್ಲಿ ನಾವು ಆ ಮೆಡಿಟೇಷನನ್ನು 8 ನಿಮಿಷ ಇಟ್ಟದ್ದು 8 ನಿಮಿಷದಲ್ಲಿ ಅಲ್ಲೇ ಮಲಗುವವರು ಇರ್ತಾರೆ ಕೆಲವರು ಬೆಳಿಗ್ಗೆ ಬೇಗ ನಿಮ್ಮ ನಶೀಬ 15 ನಿಮಿಷ
ನೀವು ಇದಕ್ಕೆಲ್ಲ ಚಪ್ಪಾಳೆ ಹಾಕಿದ್ರೆ ಬರುವ ವರ್ಷ ದೀಪಾವಳಿ ಹಬ್ಬಕ್ಕೂ ಕರೆಯುವುದಿಲ್ಲ, ನನ್ನ ಆಸಡಿ ಹಬ್ಬಕ್ಕೂ ಕರೆಯುವುದಿಲ್ಲ ಅವರು, ಗೊತ್ತಾಯ್ತಾ? ಯಾಕೆ ನೀವು ಮೆಡಿಟೇಷನ್ ಮಾಡುವುದರಿಂದ, ನಿಮ್ಗೆ ಅವ್ರು ಹೇಳಿರ್ತಾರೆ ಮೆಡಿಟೇಷನ್ ಮಾಡೋದ್ರಿಂದ ಮಕ್ಕಳಿಗೆ ಏಕಾಗ್ರತೆ ಬರುತ್ತೆ, ಮೆಡಿಟೇಷನ್ ಮಾಡೋದ್ರಿಂದ ಹಾಗಾಗುತ್ತೆ ಹೀಗಾಗುತ್ತೆ ಅಂತ. ಆದರೆ ನನ್ನ ಮಾತನ್ನು ಒಂದು ಎರಡು ನಿಮಿಷ ಸೈಲೆಂಟಾಗಿ ಕೇಳ್ಕೊಂಡು ಮಕ್ಕಳು ಎಲ್ಲರೂ ಚಪ್ಪಾಳೆ ತೊಟ್ಟಬೇಡಿ ಯಾರು. ಮೆಡಿಟೇಷನ್ ಮಾಡುವುದರಿಂದ ನಾವು ಗಳಿಸ್ಕೊಳ್ಳುವುದಕ್ಕಿಂತ ಕಳ್ಕೊಳ್ಳುವುದೇ ಹೆಚ್ಚು. ನಗಬೇಡಿ, ಚಪ್ಪಾಳೆ ತಟ್ಟಬೇಡಿ, ಯಾಕಂದರೆ ನಾನು ಎಲ್ಲರು ಕೆಲವು ಸರಿ ನಗಿಸ್ಲಿಕ್ಕೇ ಬಂದದಂತೇಳಿ ಕೆಲವರು ಎಣಿಸೋದು. ಈ ಸಮಾರಾಧನೆ ಮನೆಗೆ, ವೈಕುಂಠ ಸಮಾರಾಧನೆ ತಿಥಿ ಮನೆಗೆಲ್ಲ ಹೋಗಿ ಕಾರ್ ಇಳಿತಾ ಇಳಿತಾ ಹೇಳೋದು, ಹಂದಾಡಿಯವರೆ ಇವತ್ತು ಮಾತ್ರ ಭಾರಿ ಗಡ್ಜು ಮಾಡಿ ಕೊಡಬೇಕು. ಎಲ್ಲಿ ತಿಥಿ ಮನೆಯಲ್ಲ, ಎಲ್ಲ ಟೈಮಲ್ಲೂ ಇರುವುದಿಲ್ಲ ಅದು. ಅದಕ್ಕೆ ಈ ಟೈಮಲ್ಲಿ ಚಪ್ಪಾಳೆ ಹಾಕಬೇಡಿ, ಕೇಳ್ಕೊಳ್ಳಿ. ಸರ್ ಹೇಳಿರ್ತಾರೆ ನೋಡಿ, ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಏಕಾಗ್ರತೆ ಹೆಚ್ಚಿರ್ತದೆ, ನಿಮ್ಮ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಿ ಸಂಜೆ 4 ಗಂಟೆವರೆಗೂ ಪಾಠ ಕೇಳಲಿಕ್ಕೆ ಅನುಕೂಲ ಆಗ್ತದೆ, ಮತ್ತು ಸಿ ಇ ಟಿಯಲ್ಲಿ ನೀವು ಉತ್ತಮ ಅಂಕವನ್ನು ಪಡೀಲಿಕ್ಕೆ ಇದು ಸಹಾಯ ಆಗ್ತದಂತೆ ಸರ್ ಹೇಳ್ತಾರೆ. ಇರ್ಬೋದೇನು, ಆದರೆ ಈ ಧ್ಯಾನ ಯೋಗ ನೀವೇನು ಮಾಡ್ತೀರಿ ಇದರಿಂದ ನೀವು ಗಳಿಸ್ಕೊಳ್ಳುವುದಕ್ಕಿಂತ ಕಳ್ಕೊಳ್ಳುವುದೇ ಹೆಚ್ಚು ಮಕ್ಕಳೇ. ಇದನ್ನು ಮಾತ್ರ ನೆನಪಿಟ್ಕೊಳ್ಳಿ. ಈ ಧ್ಯಾನದಿಂದ ಯಾರೂ ಬೈಬೇಡಿ, ನನ್ನ ಮೇಲೆ ಸಿಟ್ಟಾಕಬೇಡಿ. ಕಡೆಗೆ ಇಷ್ಟನ್ನೇ ಕಟ್ ಮಾಡಿ ಹಾಕರೂ ರಗಳೆ. ಹನ್ನಾಡಿಯವರು ಹೀಗೆ ಹೇಳಿದರೆ ಧ್ಯಾನದಿಂದ ಕಳ್ಕೊಳ್ತಾರೆ, ಈ ಪಾಪಿ ಸಿಗುವ ತನಕ ಶೇರ್ ಮಾಡಿ ಕಡಿ ಇಷ್ಟೇ ಕ್ಷಣಕ್ಕೆ ಈ ಪಾಪಿ ಮನೆಗೆ ಮತ್ತೆ ಎಕ್ಸಲೆಂಟ್ ಹಂಗೆ ಇರುವುದಿಲ್ಲ. ನಾವು ಅಂಥ ಯೋಗ ಇದರಲ್ಲೆಲ್ಲ ಧ್ಯಾನದಲ್ಲಿ ಕಳ್ಕೊಳ್ಳುವುದೇ ಹೆಚ್ಚು ಮಕ್ಕಳೇ. ಇದು ನೆನ್ಪಿಟ್ಕೊಳ್ಳಿ. ಏನನ್ನು ಕಳ್ಕೊಳ್ತೇವೆ ಕೇಳಿದರೆ, ಸಿಟ್ಟನ್ನು ಕಳ್ಕೊಳ್ತೇವೆ, ಇನ್ನೊಬ್ಬರ ಜೊತೆ ಜಗಳ ಆಡುವ ಬುದ್ಧಿಯನ್ನು ಕಳ್ಕೊಳ್ತೇವೆ, ಆಲಸ್ಯತನವನ್ನು ಕಳ್ಕೊಳ್ತೇವೆ, ಮತ್ತು ಇನ್ನೂ ಮಲಗಬೇಕು ಇನ್ನೂ ಮಲಗಬೇಕಂತ ನಿದ್ದೆಯ ಹಪಹಪಿಯನ್ನು ಕಳ್ಕೊಳ್ತೇವೆ, ಇನ್ನೊಬ್ಬರ ಬಗ್ಗೆ ಇರುವಂಥ ಅಸಡ್ಡೆ ಭಾವನೆಯನ್ನು ಕಳ್ಕೊಳ್ತೇವೆ, ಮತ್ತು ನಾವು ವ್ಯತಿರಿಕ್ತವಾಗಿ ಆಲೋಚನೆ ಮಾಡುವಂಥ ಬುದ್ಧಿಯನ್ನು ಕಳ್ಕೊಳ್ತೇವೆ, ಇನ್ನೊಬ್ಬರಿಗೆ ಏನಾದರೂ ಅಗೌರವ ತೋರಿಸ್ತಾ ಇದ್ದರೆ ಆ ಅಗೌರವ ತೋರಿಸುವಂಥ ಒಂದು ಮೆಂಟ್ಯಾಲಿಟಿಯನ್ನು ಕಳ್ಕೊಳ್ತೇವೆ. ಮಾತಾಡಿದ ಕೂಡಲೇ ಕೆಲವರು ಆಲೋಚನೆ ಮಾಡೋದಿಲ್ಲ, ಸಟ್ ಅಂತ ಮಾತಾಡಿಬಿಡೋದು ಎದುರತ್ವಾದ್ರೆ ಅಂತ ಆಲೋಚನೆ ಮಾಡದೆ ನೇರ ಉತ್ತರ ಕೊಡುವುದನ್ನು, ಅಂದರೆ ಸಂಬಂಧ ಪಡೆದ ಉತ್ತರಗಳನ್ನು ಕೊಡುವಂಥ ಆ ವ್ಯತಿರಿಕ್ತ ಬುದ್ಧಿಯನ್ನು ಕಳ್ಕೊಳ್ತೇವೆ. ಆದ್ದರಿಂದ ಧ್ಯಾನ ಮಾಡುವುದರಿಂದ ಇಷ್ಟೆಲ್ಲ ಕಳ್ಕೊಳ್ತೇವೆ ನಾವು. ಕಳಿಸ್ಕೊಳ್ಳೋದು ಒಂದೇ, ಏನು ಕೇಳಿದರೆ ಏಕಾಗ್ರತೆ. ಮತ್ತು ನಮ್ಮ ತಂದೆ ತಾಯಿಗಳು ಇಲ್ಲಿ ಏನು ವರ್ಷಕ್ಕೆ ಇಂತಿಷ್ಟು ಫೀಸ್ ಕಟ್ಟಿ ನಿಮಗಾಗಿ ಎಲ್ಲ ದುಡಿದು ಏನಿಲ್ಲ ಇಲ್ಲಿ ಇಟ್ಟಿರಲ್ಲ ಹಾಸ್ಟೆಲಲ್ಲಿ, ಅವರ ಕನಸನ್ನು ಈಡೇರಿಸುವಂಥ ಅಥವಾ ನನಸು ಮಾಡುವಂಥ ಒಂದು ಒಳ್ಳೆ ವಿದ್ಯೆಯನ್ನು ಪಡಿತೀರಲ್ಲ, ಅದೊಂದು ನೀವು ಈ ಧ್ಯಾನದಿಂದ ಗಳಿಸ್ಕೊಳ್ತೀರಿ, ಬಿಟ್ಟರೆ ಮತ್ತೆಲ್ಲವನ್ನು ಕಳ್ಕೊಳ್ತೀರಿ. ಆದ್ದರಿಂದ ಧ್ಯಾನ ಮಾಡುವುದರಿಂದ ಕಳ್ಕೊಳ್ಳುವುದು ಹೆಚ್ಚು, ಗಳಿಸ್ಕೊಳ್ಳೋದು ಒಂದೇ. ಆ ಗಳಿಸ್ಕೊಂಡದ್ದು ಏನಿದೆ ಕೇಳಿದರೆ, ಇಡೀ ನಿಮ್ಮ ಜೀವಮಾನಕ್ಕೆ ಅದು ಬೇಕಾಗುವಂಥ ಒಂದೇ ಒಂದು ವಸ್ತು ಏನು ಕೇಳಿದರೆ ಏಕಾಗ್ರತೆ, ಮತ್ತು ಇನ್ನೊಬ್ಬರಿಗೆ ಗೌರವವನ್ನು ಕೊಡುವಂಥದ್ದು ವಿದ್ಯೆ. ಆದ್ದರಿಂದ ಈ ನೀವು ಅದಿಷ್ಟು ಕಳ್ಕೊಂಡಿರೋಡಿಲ್ಲ, ಇದಿಷ್ಟು ಗಳಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಶಾಲೆಯ ಆಡಳಿತ ಮಂಡಳಿಗೆ ಒಂದು ದೊಡ್ಡ ಚಪ್ಪಾಳೆ. ಯಾಕೆ ಕೇಳಿದರೆ, ಈ ಧ್ಯಾನದಿಂದ ಯೋಗದಿಂದ ನೀವು ಕಳ್ಕೊಂಡ್ರೆ ಕಳ್ಕೊಳ್ಳಿ, ಗಳಿಸ್ಕೊಳ್ಳೋದು ಏನಿದೆ ಅದನ್ನು ಗಳಿಸ್ಕೊಳ್ಳಿ. ಮತ್ತು ಬೆಳಿಗ್ಗೆ ತಿಂಡಿ ಇದೆಲ್ಲ ಆದಮೇಲೆ ಮತ್ತೆ ಸ್ಟಡಿ ಅವರ್, ನಿರಂತರ ಓದು 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 ಅಲ್ಲ, ಎಷ್ಟೊತ್ತಿಕೊಂಡ್ರು ಪುಸ್ತಕ ಇಟ್ಕೊಂಡು ಓದಿ 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 ಓದಿ, ಸ್ವಲ್ಪ ಪನಿಷ್ಮೆಂಟ್ ಅಂದಂಗೆ ಅನಿಸುತ್ತದೆ ಅಲ್ಲ ಸ್ಟಾರ್ಟಿಂಗ್. ಅವ್ರು ಬಂದ್ರ ಕೂಡಲೇ ನಮಗೊಂಥರ, ಇವ್ರು ಯಾಕಪ್ಪ ಹಿಂಗೆ ಬಂದರು, ಯಾಕಪ್ಪ ಈ ನಮ್ಮನೆ ಮಾಡ್ತಾರೆ, ನಮ್ಮಲ್ಲಿ ಹಾಸ್ಟೆಲಲ್ಲೆಲ್ಲ ಒಬ್ಬ ಹುಡುಗ ಇದ್ದಿದ್ದ, ಅವನಿಗೆ ಅಪ್ಪ ಅಮ್ಮ ಹಾಸ್ಟೆಲಿಗೆ ಸೇರಿಸೋದಕ್ಕೆ ಭಯಂಕರ ಸಿಟ್ಟು ಬಂತು ಫಸ್ಟಿಗೆ, ಅಪ್ಪ ಅಮ್ಮ ಬಿಟ್ಟು ಹೋಗ್ತಾ ಇದ್ದರು ಸಿಂಧನೂರವ. ಅವನಿಗೆ ಯಾರ ಮೇಲೆ ಸಿಟ್ಟು ತೋರಿಸ್ಲಿಕ್ಕೆ ಆಗೋದಿಲ್ಲ, ಮಾಸ್ಟರ್ ಮೇಲೆ ಹಾಸ್ಟೆಲ್ ವಾರ್ಡನ್ಸ್ ಮೇಲೆ ಬೈದರೆ ಅವನಿಗೆ ಅವ್ರು ನೋಡ್ತಾರೆ, ಅಪ್ಪ ಅಮ್ಮನಿಗೆ ಬೈದರೆ ಕೇಳುವುದಿಲ್ಲ. ಬೆಳಿಗ್ಗೆ ಬಾತ್ರೂಮಿಗೆ ಹೋಗಿ ಬ್ರಷನ್ನ ಅಪ್ಪ ಅಂತ ಎಣಿಸ್ಕೊಳ್ಳೋದವ, ಬ್ರಷನ್ನೇ ಅಪ್ಪ ಅಂತ ಕಲ್ಪನೆ ಮಾಡಿಕೊಂಡು, ಈ ಅಪ್ಪ ನನ್ನನ್ನು ಯಾಕೆ ಬಿಟ್ಟು ಹೋದಿ, ನಾನು ನಿನ್ನನ್ನು ಹಿಂಗೆ ಮಾಡೋದಿಲ್ಲ ಅಂತೇಳಿ ಅಪ್ಪನ ಮೇಲೆ ಸಿಟ್ಟು ತೋರಿಸ್ಕೊಳ್ತಿದ್ದ. ಆದರೆ ಅವನನ್ನು ಅದನ್ನು ನಾವು ಪಾಯಿಂಟ್ ಔಟ್ ಮಾಡಿ ಆ ಹುಡುಗನಿಗೆ ಇದೇ ರೀತಿ ಏನು ಹಾಸ್ಟೆಲಲ್ಲಿ ಈ ಧ್ಯಾನ ಯೋಗ ಅಂತ ಏನು ಹೇಳ್ತಾರೆ ಅಂಥದ್ದನ್ನು ಮಾಡಿಸಿ, ಪ್ರೇಯರ್ಗಳನ್ನು ಇದನ್ನೆಲ್ಲ ಮಾಡಿಸಿ, ಇವತ್ತು ಅಲೋಕ್ ಬಿ ರಾಯ್ಕರ್ ಅಂತೇಳಿ ಆ ಹುಡುಗ, ಇನ್ನೊಬ್ಬ ಶರಣಬಸವ ಪಾಟೀಲ್ ಅಂತೇಳಿ ಸಿಂಧನೂರವ, ಇನ್ನೊಂದು ಇಲ್ಲೇ ಟಿಬೆಟಿಯನ್ಸ್ ಕಾಲೋನಿ ಇದೆ ಶಿರ್ಸಿ ಮತ್ತು ಹುಬ್ಬಳ್ಳಿ ಮಧ್ಯೆ ಮುಂಡಗೋಡು, ಮುಂಡಗೋಡಿನ ಅಲೋಕ್ ಬಿ ರಾಯ್ಕರ್ ಅಂತೇಳಿ ಹುಡುಗ, ಇಬ್ಬರು ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ. ಒಳ್ಳೆಯ ಉದ್ಯೋಗ ಅಂದರೆ ಒಳ್ಳೆಯ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ, ಅವಾಗವಾಗ ಶಾಲೆಗೂ ಬರ್ತಾರೆ, ಅಪರೂಪಕ್ಕೆ ಈ ಕಡೆ ಎಲ್ಲ ಬಂದರೆ ನನ್ನನ್ನು ಕೂಡ ಮಾತಾಡ್ಸ್ಕೊಂಡು ಹೋಗಿರ್ತಾರೆ, ನನ್ನ ಸ್ಟೂಡೆಂಟ್ ಆಗಿದ್ದರು ಅವರು. ಅಂದರೆ ಏನು ಕೇಳಿದರೆ, ಈ ಯೋಗ ಅಥವಾ ಬೆಳಿಗ್ಗೆ ಮೆಡಿಟೇಷನ್ ಏನು ಮಾಡ್ತಾರೆ, ದಯವಿಟ್ಟು
ನೀವು ಒಂದು ಊಟದ ಹೊತ್ತನ್ನು ಮಿಸ್ ಮಾಡ್ಕೊಂಡು ಬಿಡಿಲ್ಲ, ಒಂದು ಪಿರಿಯಡ್ ಗೇಮ್ಸನ್ನು ಮಿಸ್ ಮಾಡ್ಕೊಂಡು ಬಿಡಿಲ್ಲ. ಆ ಮೆಡಿಟೇಷನ್ ಟೈಮ್ ಇದೆಯಲ್ಲ, ಅದನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಮಕ್ಕಳೇ. ನಾಳೆ ನೀವು ಉದ್ಯೋಗಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಸಿ ಟಿ ಎಕ್ಸಾಮ್ ಬರೆಯುವ ಸಂದರ್ಭದಲ್ಲಿ ನಿಮಗದು ಬಹಳ ಉಪಯೋಗಕ್ಕೆ ಬರುತ್ತೆ. ಬಹಳ ಅಂದರೆ ಬಹಳ, ಆ ಮೆಡಿಟೇಷನ್ ಅನ್ನೋದು ಬಹಳ ಉಪಯೋಗಕ್ಕೆ ಬರುತ್ತೆ. ಅದಕ್ಕಾಗಿ ಅದನ್ನು ನಾವು ಗಳಿಸಿಟ್ಕೊಳ್ಬೇಕು. ಕಳ್ಕೊಳ್ಳೋದಿದೆ ಸಿಟ್ಟು, ಮತ್ತೊಂದು ಆಲಸ್ಯತನಗಳನ್ನು ಕಳ್ಕೊಳ್ತೇವೆ, ಅದು ಕಳ್ಕೊಂಡೇ ಬಿಡುವ. ಮತ್ತು ನಿರಂತರ ಓದಿನ ಬಗ್ಗೆ ಕೂಡ ಹೇಳ್ತಾರೆ. ಮತ್ತು ಆಮೇಲೆ ಟಿಫಿನಿ ಬರುವಾಗ ನಂಗೆ ಅದು ಬೇಡ ಇತ್ತು, ಇದು ಬೇಡ ಇತ್ತು, ಚಪಾತಿ ಒಂದು, ಚಪಾತಿ ಎರಡು, ಇದೆಲ್ಲ ಒಂದು ಲೆಕ್ಕಾಚಾರ ಅಂತ ಇರ್ತದೆ ಅಲ್ಲ. ಹೌದು, ಯಾವತ್ತು ಮಕ್ಕಳೇ ಅತಿಯಾಗಿ ತಿನ್ನುವುದು ಒಳ್ಳೆಯದಲ್ಲ, ಹಾಗಂತ ಉಪವಾಸ ಇರುವುದು ಒಳ್ಳೆಯದಲ್ಲ. ನಮ್ಮಲ್ಲಿ ಈ ಎಸಿಡಿಟಿ ಅಂತೇಳಿ ಒಂದು ಕಾಯಿಲೆ ಇದೆ. ಆ ಎಸಿಡಿಟಿ ಅನ್ನುವ ಕಾಯಿಲೆಗೆ ಕಾರಣ ಮೂರೇ: ಹರಿ, ವರಿ, ಕರಿ. ಹರಿ ಅಂದರೆ ಗಡಿಬಿಡಿಯಲ್ಲಿ ತಿನ್ನೋದು. ಅಯ್ಯೋ ಅಲ್ಲ, ಅವ್ರು ಬಂದರೆ, ಇವ್ರು ಬಂದರೆ, ನೋಟ್ಸ್ ಆಗಲಿಲ್ಲ, ಹೋಮ್ವರ್ಕ್ ಆಗಲಿಲ್ಲ, ಈಗ ಕ್ಲಾಸಿಗೆ ಹೋಗ್ತಾರೆ, ಸರ್ ಬರ್ತಾರೆ, ವಾರ್ಡನ್ ಬರ್ತಾರೆ, ಪ್ರಿನ್ಸಿಪಲ್ ಬರ್ತಾರೆ, ಭರತ್ ಸರ್ ಬರ್ತಾರೆ, ರಮೇಶ್ ಸರ್ ಬರ್ತಾರೆ, ನಾನು ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಬುಕ್ ಎಲ್ಲೋ ಇಟ್ಟಿದೆ, ಗಡಿಬಿಡಿ ಗಡಿಬಿಡಿ ಗಡಿಬಿಡಿಯಲ್ಲಿ ತಿನ್ನೋದು ಹರಿ. ಇನ್ನೊಂದು ವರಿ, ಟೆನ್ಷನಲ್ಲಿ ತಿನ್ನೋದು. ಅಪ್ಪ ಅಮ್ಮ ಯಾವತ್ತು ಬರ್ತಾರೇನೋ, ಸ್ನ್ಯಾಕ್ಸ್ ತೊಗೊಂಡು ಬರ್ತಾರೋ ಇಲ್ಲೋ. ಇದೊಂದು ದೊಡ್ಡ ಕಾಯಿಲೆ ಹಾಸ್ಟೆಲಲ್ಲಿ, ಸ್ನ್ಯಾಕ್ಸ್ ಇದೊಂದು ದೊಡ್ಡ ಕಾಯಿಲೆ. ಬಿಸ್ಕೆಟ್ ತರ್ತಾರೋ ಇಲ್ಲೋ, ನಾನು ಮ್ಯಾರಿಗೋಲ್ಡ್ ಹೇಳಿದೆ, ಅಥವಾ ಇದು ಯಾವುದಾದ್ರು ಕಪ್ಪು ಬಿಸ್ಕೆಟ್ ಇದೆಯಲ್ಲ ಅದು ಹೇಳಿದೆ, ಇವರು ಯಾವುದು ಪಾರ್ಲೇಜಿ ತರ್ತಾರೇನೋ, ಇದೇ ಟೆನ್ಷನು, ವರಿ. ಇನ್ನೊಂದು ಕರಿ. ಕರಿ ಅಂದರೆ ನಾವು ತಿನ್ನುವ ಸಾರು ಇರ್ಬೋದು, ಅಥವಾ ಟೋಟಲಿ ನಾವು ತಿನ್ನುವ ಆಹಾರ ಪದಾರ್ಥ ಇರ್ಬೋದು. ಅದಕ್ಕಾಗಿ ಹರಿ, ವರಿ, ಕರಿ ಇದು ಮೂರನ್ನು ಬಿಟ್ಟು ನೀವು ಚೆಂದ ನಿಶ್ಚಿಂತೆಯಾಗಿ ಊಟ ಮಾಡಿದರೆ ನಿಜವಾಗಿ ನಿಮಗೆ ಯಾವ ಕಾಯಿಲೆಯೂ ಬರುವುದಿಲ್ಲ ಮಕ್ಕಳೇ. ನೀವು ಮನೆಯಲ್ಲಿದ್ದಾಗ ಫ್ರಿಡ್ಜಲ್ಲೆಲ್ಲ ನೋಡಿರ್ತೀರಿ, ಎಲ್ಲರ ಮನೆಯಲ್ಲೂ ಫ್ರಿಡ್ಜ್ ಇದೆ ಅಂತ ಎಣಿಸ್ಕೊಳ್ತೇನೆ. ನಿಮ್ಮ ಶಾಲೆಯಲ್ಲೂ ಫ್ರಿಡ್ಜ್ ಇದೆ, ಒಂದು ಬೇಕಾಗುತ್ತೆ, ಡೀ ಫ್ರೀಸರ್ ಎಲ್ಲ ಬೇಕಾಗುತ್ತೆ, ಇಟ್ಕೊಳ್ತಾರೆ. ನಿಮ್ಮ ಮನೆ ಫ್ರಿಡ್ಜ್ ಹೇಗೇನೋ ಗೊತ್ತಿಲ್ಲ, ನಮ್ಮನೆ ಫ್ರಿಡ್ಜಿನ ಕತೆ ಹೇಳೋದು ನಾನು. ಎಷ್ಟು ಒಂದು ಮೆರೂನ್ ಕಲರ್ ಫ್ರಿಡ್ಜ್ ಸರ್ ನಮ್ಮದು. ಹೌದು, ಆ ಫ್ರಿಡ್ಜಿನ ಬಗ್ಗೆ ನಂಗೆ ಭಾಳ ಅಭಿಮಾನ. ನಿಮ್ಮಲ್ಲೆಲ್ಲ ಹೇಗೇನೆ, ಯಾಕಂದರೆ ನಾನು ಆರೋಗ್ಯದ ವಿಚಾರ ಬಗ್ಗೆ ಮಾತಾಡುವಾಗ ಅದನ್ನು ಹೇಳಲೇಬೇಕಾಗತ್ತೆ ಮಕ್ಕಳೇ. ಡಬಲ್ ಡೋರ್ ಫ್ರಿಡ್ಜ್, ಬಹುಶಃ ನಿಮ್ಮನೆ ಫ್ರಿಡ್ಜ್ ನಾನು ಯಾರನ್ನು ನಿಮ್ಮನ್ನು ನೋಡಿದ್ದೆ ಇವತ್ತು ಫಸ್ಟ್. ನಿಮ್ಮ ಮನೆ ನೋಡಲಿಲ್ಲ, ನಿಮ್ಮ ಅಡುಗೆ ಮನೆ ನೋಡಲಿಲ್ಲ, ಫ್ರಿಡ್ಜ್ ಅಂತೂ ಮೊದಲೇ ನೋಡಲಿಲ್ಲ. ನಿಮ್ಮದೆಲ್ಲ ಹೇಗೆ ಬಿಡಿ ನಂಗೆ ಗೊತ್ತಿಲ್ಲ. ನಮ್ಮನೆ ಫ್ರಿಡ್ಜ್ ದೇವ್ರ ಆಣೆಗೆ ಹೌದು, ಆಣೆ ಪ್ರಮಾಣ ಮಾಡಿ ಹೇಳ್ತೇನೆ, ಇಲ್ಲಿ ಸುತ್ತಮುತ್ತ ಇರುವ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೇನೆ, ನಮ್ಮನೆ ಫ್ರಿಡ್ಜ್ ಒಳಗೆ ಕಾಲಿಗೆ ಹಾಕು ಮೆಟ್ಟು ಬಿಟ್ಟು ಮತ್ತೆಲ್ಲ ಇದು, ಹಾಂ, ಮೆಟ್ಟು ಒಂದು ಎರಡಿಲ್ಲ. ಇದು ನಮ್ಮನೆಯಲ್ಲಿ ಅಂತಲ್ಲ, ಹೆಚ್ಚಿನ ಮನೆಯವರು ಇದೊಂದು ಸಮಸ್ಯೆ. ಫ್ರಿಡ್ಜ್ ಇದೆ ಅಂತ ತಗೊಂಡೋಗಿ ತುಂಬುದು, ಅರ್ಧ ಗಂಟೆ ಹೆಚ್ಚು ಮಲ್ಕೊಂಡ್ರೆ ಗಂಡನೂ ತಗೊಂಡು ಫ್ರಿಡ್ಜಲ್ಲಿ ತುಂಬರು ತುಂಬರು ಅಂಥವ್ರು ಇದ್ದಾರೆ. ಮತ್ತೆ ಇಲ್ಲಿ ಮಲ್ಕೊಂಡು ಏನು ಮಾಡ್ತೀರಿ, ಕ್ಲೀನ್ ಮಾಡ್ಕೊಳ್ಳ, ಫ್ರಿಡ್ಜ್ ಒಳಗೆ ಮಲ್ಕೊಳ್ಳಿ, ಒಂದ್ಸರಿ ಎ ಸಿ ಇದ್ದಂಗಿದೆ ಅಂತೇಳಿ. ಆ ಫ್ರಿಡ್ಜಂಗೆ ಏ ರಾಮಾದೇವ್ರೆ, ಕೊತ್ತಂಬರಿ ಸೊಪ್ಪು 15 ದಿವಸದ ಅದೇ, ಐಸ್ಕ್ರೀಮು ಅದೇ, ಮೊಸರು ಅದೇ, ಹಾಲು ಅದೇ, ಪುದೀನ ಸೊಪ್ಪು, ಲಿಂಬೆಹಣ್ಣು, ಹೀರಿಕಾಯಿ, ಬದ್ನೆಕಾಯಿ, ಮುಳ್ಳುಗಾಯಿ, ಸ್ವಾರಿಕಾಯಿ, ಬಸಳಿ, ಶುಂಠಿ, ಸುಡಗಾಡ ಪೂರ್ತಿ ತಗೊಂಡು ಮೀನು 10 ದಿವಸದ ಅಲ್ಲೇ ಇಟ್ಕೊಂಡು ಕಡೆ ಮೀನು ಮಾರ್ಕೆಟ್ ಹೋಗಿ ಗಲಾಟೆ, ಮೀನು ಫ್ರೆಶ್ಶಾ, ನಮ್ಮನೆ ಮೀನಂಗೆ ಹುಳ ಹತ್ತಿಲ್ಲ. ಇದು ಯಾಕೆ ಕೇಳೋದು ಕೇಳಿದರೆ, ಆದಷ್ಟು ಸ್ಟೋರೇಜ್ ಮಾಡಿಟ್ಟು ತಿನ್ನುವುದಕ್ಕಿಂತ ಆ ದಿವಸದನ್ನು ಆ ದಿವಸವೇ ಮಾಡಿಕೊಂಡು ತಿನ್ನಿ ಅಂತ. ಇದರಲ್ಲಿ ನಿಮಗಲ್ಲಿ ಕ್ಯೂ ಸಿಸ್ಟಮಲ್ಲಿ ಬಂದು ಒಂದು ಲಿಮಿಟೇಷನ್ ಫುಡ್ಡನ್ನು ಕೊಡುವುದು ಬಿಟ್ಟರೆ ಮತ್ತೆ ಯಾವುದಕ್ಕೂ ಅಲ್ಲ. ಸ್ಟೋರೇಜ್ ಮಾಡಿ ಇಟ್ಕೊಳ್ಬೋದು ರೀ, ಚಪಾತಿ ಬೆಳಿಗ್ಗೆ ಮಾಡಿಟ್ಟು ಸಂಜೆ ಕೊಡೋದು, ಹಂಗೆ ಕೊಡುವುದಿಲ್ಲ ಇಲ್ಲಿ ಹಾಸ್ಟೆಲಲ್ಲಿ. ನಿಮಗೆ ಎಷ್ಟು ಬೇಕೋ ಸ್ಟೇ ಮಾಡಿಕೊಡುವಂಥದ್ದು. ಯಾಕಂದರೆ ನಮ್ಮ ಭಗವದ್ಗೀತೆಯಲ್ಲಿ ಹೇಳಿರ್ತಾರೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹ ಮಾಂಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಂ ಅನ್ಯಂ ಅನ್ನಂ ಚತುರ್ವಿಧಂ. 15ನೇ ಅಧ್ಯಾಯ 14ನೇ ಶ್ಲೋಕ ನಿಮಗೆಲ್ಲೆಲ್ಲ ಹೇಳಿಸುತ್ತಿದ್ದರೆ ಅದನ್ನು ಕೇಳಿಕೊಳ್ಳಿ. ಅಂದರೆ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹ ಮಾಂಶ್ರಿತ ಪ್ರಾಣಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. 4 ವಿಧದ ಅನ್ನವನ್ನು ದೇವರು, ನಾನೇ ಇಲ್ಲಿ ವೈಶ್ವಾನರ ಅಗ್ನಿಯಾಗಿ ಅಂದರೆ ಜಠರಾಗ್ನಿ ಅಂತ ನಾವೇನು ಹೇಳ್ತೇವೆ, ಆ ಅಗ್ನಿಯಾಗಿ ನಾನೇ ಜೀರ್ಣಿಸ್ತೇನೆ ಅಂತೇಳಿ ದೇವರು ಹೇಳ್ತಾನೆ ಅಂತ. ಅದಕ್ಕಾಗಿ ತಿನ್ನುವುದನ್ನು ಸ್ವಚ್ಛವಾಗಿ ಫ್ರೆಶ್ ಇದ್ದದನ್ನೇ ತಿನ್ನಿ. ನಂಗೆ ಈಗ ಚಿಕ್ಕ ಹೆಚ್ಚು ನೋಡೋಕ್ಕಾಗ್ತಿಲ್ಲ, ಬೇಜಾರು ಮಾಡ್ಕೊಳ್ಬೇಡಿ, ಕುತ್ತಿಗೆ ನೋಯ್ತು ಮಕ್ಕಳೇ. ಹಾಂ, ಆ 4 ವಿಧದ ಅನ್ನವನ್ನು ನಾನೇ ಜೀರ್ಣಿಸುವುದಂತ ದೇವ್ರು ಹೇಳೋದು. ಆ 4 ವಿಧದ ಅನ್ನ ಯಾವುದು ಕೇಳಿದರೆ, ಒಂದು ಕಚ್ಚಿ ತಿನ್ನುವುದು, ಒಂದು ಜಗದು ತಿನ್ನುವುದು, ಇನ್ನೊಂದು ಚಟ್ನಿ ಸಾಸ್ ಅಂತ ಏನು ಹೇಳ್ತೀರಿ ಅಂಥವು ನೆಕ್ಕಿ ತಿನ್ನುವಂಥದ್ದು, ಇನ್ನೊಂದು ಕುಡಿಯುವಂಥದ್ದು. ಈ 4 ವಿಧದ ಅನ್ನವನ್ನು ದೇವರೇ ನಮ್ಮ ಹೊಟ್ಟೆಯಲ್ಲಿದ್ದು ಜೀರ್ಣಿಸುವಾಗ, ಅದಕ್ಕಾಗಿ ಇದನ್ನೆಲ್ಲ ಅರ್ಥಂಥ ಹಾಸ್ಟೆಲ್ನವ್ರು ಏನು ಮಾಡ್ತಾರೆ ಕೇಳಿದರೆ, ನಿಮಗೆ ಫ್ರೆಶ್ ಆಹಾರವನ್ನು ಕೊಡಬೇಕಂತೇಳಿ ಕೊಡುವಾಗ ಸ್ವಲ್ಪ ಗಡಿಬಿಡಿ ಆದರೂ ಅಡ್ಡಿಲ್ಲ, ಅದನ್ನು ಚಂದ ರೀತಿಯಲ್ಲಿ ಲಿಮಿಟೇಷನಲ್ಲಿ ಕೊಡ್ತಾರೆ.